ವೀಕ್ಷಕರೇ ಸಿನಿಮಾ ಗಣೇಶ್‌ಗೆ ಸ್ವಾಗತ ನಾನು ಆರ್‌ಕೆ ಲೋಹಾನಿ ಎಂದಿನಂತೆ ಹೊಸತನ್ನು ಹೊಸತನವನ್ನು ಪರಿಚಯಿಸುವ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ ಇವತ್ತು ನಾವು ಹಿರಿಯ ನಾಗರಿಕರೊಂದಿಗೆ ಮಾತನಾಡುತ್ತಿದ್ದೇವೆ ಇವತ್ತಿನ ಕಾರ್ಯಕ್ರಮ ಹಿರಿಯ ನಾಗರಿಕರೊಂದಿಗೆ ಹರಟೆ ಇದರ ಬಹಳ ಗಂಭೀರವಾದ ಚರ್ಚೆ ಏನಲ್ಲ ಅವರ ಜೀವನಾನುಭವವನ್ನು ನಾವು ಇಲ್ಲಿ ಅನುಭವವನ್ನು ನಾವು ಕೂಡ ಪಡೆಯೋದು ಮತ್ತು ಅವರ ಜೀವನಾನುಭವವನ್ನು ಮೆಲುಕು ಹೋಗುವ ಅವಕಾಶವನ್ನು ನಾವು ಅವರಿಗೆ ನೀಡೋದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ ಸೋ ಈ ವಿಷಯದಲ್ಲಿ ನಮ್ಮ ಜೊತೆ ಹರಟೆ ಹೊಡಿಲಿಕ್ಕೆ ಮೂರು ಪ್ರಮುಖರಿದ್ದಾರೆ ಒಬ್ಬರು ಎಂಬಿ ರಾಜಾ ಇವರು ಎಂಬಿ ರಾಜಾ ಅವರು ಮಾಜಿ ಸೈನಿಕರಾಗಿದ್ದಾರೆ ಹಾಗೆ ಬ್ಯಾಂಕಿಂಗ್ ಸೇವೆಯಲ್ಲೂ ಕೂಡ ತಮ್ಮ ಜೀವನ ಸೇವೆ ಒಂದಿಷ್ಟು ಸಮಯವನ್ನು ಕಳೆದಿದ್ದಾರೆ ಹಾಗೆ ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ಅನ್ವರ್ ಕಲ್ಲಾಪು ಇವರು ಟ್ಯಾಕ್ಸ್ ಪ್ರಾಕ್ಟೀಸರ್ ಆಗಿ ಕೆಲಸ ಮಾಡಿದ್ದಾರೆ ಸೋ ನಿಮ್ಮ ಅನುಭವವನ್ನು ಕೇಳಿಕಿದ್ದೆ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಇದೆ ಫ್ರಾನ್ಸಿಸ್ ಮ್ಯಾಕ್ಸಿಮ್ ಮೊರಿಸ್ ಇದ್ದಾರೆ ಇವರು ಮಕ್ಕಳಿಗೆ ಶಾಲೆಗೆ ಸಾಗಿಸುವ ವಾಹನದಲ್ಲಿ ಒಂದಿಷ್ಟು ಸಮಯ ಕೆಲಸ ಮಾಡಿದ್ರು ಬಹಳಷ್ಟು ಸಮಯ ಈಗ ಹಿರಿಯ ಟ್ರಾಫಿಕ್ ವಾರ್ಡನ್ ಆಗಿ ಸೇವೆಯಲ್ಲಿದ್ದಾರೆ ಸೋ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸೋ ನಿಮ್ಮ ಮೂರನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ನಾನು ಇಲ್ಲಿ ಇದು ಹರಟೆ ಇಲ್ಲಿ ಯಾವುದು ಗಂಭೀರ ಚರ್ಚೆ ಇಲ್ಲ ಆದರೆ ನಿಮ್ಮ ಜೀವನ ಅನುಭವವನ್ನ ನೀವು ಮೆಲುಕು ಹಾಕುವ ಆ ಮೂಲಕ ನಮ್ಮ ಯುವ ಜನತೆಗೆ ಒಂದಿಷ್ಟು ಅನುಭವ ಜೀವನ ಅನುಭವ ಹೇಳಿಕೊಡುವ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಸೋ ಪ್ರಾಸಿಸ್ ಅವರೇ ಇಲ್ಲಿ ನಿಮಗೆ ಅಂದ್ರೆ ನೀವು ಬಾಲ್ಯ ಕಳೆದಿದ್ದೀರಿ ಇವತ್ತು ಇಲ್ಲಿ ಈ ಹಂತದಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ನೀವು ಮಂಗಳೂರು ನಗರದಲ್ಲಿ ವಾಸಿಯಾಗಿರೋದ್ರಿಂದ ನೀವು ಕಳೆದ ಬಾಲ್ಯದ ಬಗ್ಗೆ ನಾವು ಒಂದಿಷ್ಟು ಅಂದ್ರೆ ಯಾವ ಅಂದ್ರೆ ಮಂಗಳೂರಿನಲ್ಲೇ ಇದ್ರ ಅಥವಾ ನಿಮ್ಮ ಗ್ರಾಮೀಣ ಇರುವುದಷ್ಟು ಬಗ್ಗೆ ಒಂದು ಮಾಹಿತಿ ನಾನು ಪ್ರಥಮವಾಗಿ ಮಂಗಳೂರಿನಲ್ಲಿ ಜನಿಸಿದವ ಬೆಂದೂರು ಪ್ಯಾರಿಶ್ ನಂದು ಸೆಂಟ್ ಆಗ್ನೇಸ್ ಹತ್ತಿರ ಇರುವಂತದ್ದು ಬಜ್ಜೋಡಿ ಅಂದ್ರೆ ನಂತೂರ್ ನಂತೂರಿಗೆ ಹತ್ತಿರವಾಗಿ ಬಜ್ಜೋಡಿ ತಾರೆದೋಟ ಅಂತ ಉಂಟು ಅಲ್ಲಿ ನಾನು ಜನಿಸಿದ್ದು 1962 ಸೋನಾಡ್ತದ್ದು ಅಲ್ಲಿಯೇ ಮಂಗಳೂರಿಗೆ ಅಂದ್ರೆ ನೀವು 1962 ಸಾರಿ ಓಕೆ 60 ಮಂಗಳೂರಿಗೂ ಇವತ್ತಿನ ಮಂಗಳೂರಿಗೂ ಏನು ವ್ಯತ್ಯಾಸ ಏನು ಅಂತ ಡಿಫರೆನ್ಸ್ ಒಂದು ಒಂದು ಹಳೆಯ ದಿನವನ್ನು ನೆನಪಿಸಿಕೊಳ್ಬಹುದು ಅಲ್ಲಿ ಹೀಗಿತ್ತು ಇಲ್ಲಿ ಹೀಗಿತ್ತು ಅಂತ ಅಷ್ಟು ಜನಸಂಖ್ಯೆ ಇರಲಿಲ್ಲ ಒಂದು ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಫ್ಲಾಟ್ ಸಿಸ್ಟಮ್ ಅಂತ ಇರಲೇ ಇರಲಿಲ್ಲ ಫಸ್ಟ್ ಫ್ಲಾಟ್ ಸಿಸ್ಟಮ್ ಬಂದದ್ದೇ ಲೋಹಪ್ರಭ ಪೇಟೆ ಬಾವುಟಗುಡ್ಡೆ ಆಗ ಆ ಸಿಸ್ಟಮ್ ಇರಲಿಲ್ಲ ಲೆಕ್ಕ ಸ್ವಲ್ಪ ಮಟ್ಟಿನ ಸಾರಿಗೆ ಸೇವೆ ಇತ್ತು ಬಸ್ಗಳಿಂದ ಆಗ ಪೈಸೆ ಲೆಕ್ಕ ನಮಗೆ ನಂತೂರಿನಿಂದ ಬೆಂದೂರು ಹೋಗಬೇಕಾದ್ರೆ 7 ಪೈಸೆ ಆಗ ಆಗ ನಾವು ನಡ್ಕೊಂಡು ಶಾಲೆಗೆ ಹೋಗ್ತಿದ್ದೆವು ಕೃಷಿ ಪ್ರಧಾನ ಆದ್ರಿಂದ ಮಂಗಳೂರಲ್ಲೂ ಕೃಷಿ ನಡೀತಾ ಇತ್ತು ನಮ್ಗೆ ಕೃಷಿ ಇತ್ತು ಮನೆಯಲ್ಲಿ ನಾವು ಬೆಳಿಗ್ಗೆ ಎದ್ದು ಎಲ್ಲ ಕೃಷಿದೆಲ್ಲ ಇದು ಮಾಡಿ ದನ ಎಲ್ಲ ಹೊರಗೆ ಕಟ್ಟಿದ್ದೆ ಆಗ ಲೇಟ್ ಶಾಲೆ ಆದ್ರಿಂದ 10 ಗಂಟೆ ಸ್ಟಾರ್ಟ್ ಆಗಿ 4 ಗಂಟೆ ಬಿಡ್ತಿತ್ತು ಎಲ್ಲ ಬೆಳಿಗ್ಗೆ ನಮ್ದು ಕೆಲಸ ಮಾಡಿಯೇ ನಾವು ಶಾಲೆಗೆ ಹೋಗ್ಬೇಕಿತ್ತು ಆಗ ಒಟ್ಟು ಗುಂಪು ಕೂಡಿ ಮಕ್ಕಳು ಹೋಗೋದು ಕನ್ನಡ ಮೀಡಿಯಂ ಮಾತ್ರ ಇತ್ತಾಗ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಎಲ್ಲರಿಗೂ ಇಂಗ್ಲಿಷ್ ಮೀಡಿಯಂಗೆ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಶಾಲೆಗಳು ಸಹ ವಿರಳ ಆಗ ಎಷ್ಟು ಶಾಲೆಗಳು ಸೇರ್ಲಿಲ್ಲ ಎಲೋಶಿಯಸ್ ಇತ್ತು ಮತ್ತೆ ನಮ್ಮ ಸೆಂಟ್ ಆಗ್ನೇಸ್ ಇತ್ತು ಪದ್ವ ಶಾಲೆ ಇತ್ತು ಮತ್ತೆ ಕೆನರ ಒಂದು ಇತ್ತು ಮೇನ್ ಮತ್ತೆ ಕೆಲವೆಲ್ಲ ಮತ್ತೆ ಈ ತರಹದ ಶಾಲೆಗಳು ಯಾವ್ದು ಇರ್ಲಿಲ್ಲ ಈಗ ಈ ಸಿ ಬಿ ಎಸ್ ಎಲ್ಲ ಈಗ ರೀಸೆಂಟ್ಲಿ ಆದ ಶಾಲೆಗಳು ಯಾವ್ದು ಲೆಕ್ಕ ಕನ್ನಡ ಮೀಡಿಯಂ ಜಾಸ್ತಿ ಹೊತ್ತು ಕೊಟ್ಟಿದ್ರು ಶಿಕ್ಷಣ ಅಂದ್ರೆ ಕನ್ನಡ ಕಲಿಯೋದಂತ ಮಾತ್ರ ಇತ್ತು ಇಂಗ್ಲಿಷ್ ಇತ್ತು ಇಂಗ್ಲಿಷ್ ಇತ್ತು ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗಿ ಎಲ್ಲರೂ ಕನ್ನಡ ಮೀಡಿಯಂಗೆ ಹೋಗ್ತಿದ್ರು ಹಾಗೆಲ್ಲ ಎಲ್ಲ ಫ್ರೀ ಇತ್ತು ಪುಸ್ತಕ ಮತ್ತೆ ಮಧ್ಯಾಹ್ನ ಹಾಗೆಲ್ಲ ಬಿಸಿಯೂಟ ಇರಲಿಲ್ಲ ಬೇರೆ ಎಲ್ಲ ಇತ್ತು ಹಾಗೆ ನಮಗೆ ಮತ್ತೆ ಇಷ್ಟು ಶಾಪು ಮಾಲ್ ಅದೆಲ್ಲ ಇರಲಿಲ್ಲ ಲೆಕ್ಕ ಶಾಪ್ಗಳು ಸಪೂರ ರೋಡ್ಗಳು ಜನಸಂಖ್ಯೆ ಕಮ್ಮಿ ಆಟೋಗಳೆಲ್ಲ ಲೆಕ್ಕದು ಒಂದು ಇತ್ತು ಅಂಗಗಳು ಇದ್ವು ಆ ಕಾಲದಲ್ಲಿ ನನಗೆ ಇಲ್ಲ 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 ನನ್ನ ತಂದೆ ಟೈಮ್ನಲ್ಲಿ ಇತ್ತ ನನ್ನ ಟೈಮ್ನಲ್ಲಿ ಇರಲಿಲ್ಲ ಓಕೆ ರಾಜಾರವರೇ ನಿಮ್ಮ ಮಾಹಿತಿ ಅಂದ್ರೆ ನೀವು ಎಲ್ಲಿ ಕಲಿತು ಬೆಳೆದದ್ದು ನಾನು ಆಕ್ಚುಲಿ ಕೊಡಗಿನಲ್ಲಿ ಹುಟ್ಟಿದ್ದು ಪಲಿಬೆಟ್ಟ ಅಂತ ಹೇಳುವಂತ ಜಾಗ ಸೊ ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದದ್ದು ಅಂದ್ರೆ ನನ್ನ ತಂದೆ ನನಗೆ 4 ವರ್ಷ ಒಳಗೆ ತಿರುಗಿದ್ರು ಸೊ ಅದರಿಂದ ನಾವು ಬಾರಿ ಕಷ್ಟದಲ್ಲಿ ಬದುಕಿ ಜೀವನ ಮಾಡಿ ಶಾಲೆಗೆ ನಾನು ಸಾಧಾರಣ 18 ಕಿಲೋಮೀಟರ್ ನಡೀತಿದ್ದೆ ಅದು 25 ಪೈಸಾ ಬಸ್ಸಿಗೆ ಆಗಿತ್ತು ಅದು ಬಸ್ಸಿಗಾಗ ನಮಗೆ ಹಣ ಕೊಡ್ಲಿಕ್ಕೂ ಡೈಲಿ ಕೊಡ್ಲಿಕ್ಕೂ ಕಷ್ಟ ಇತ್ತು ಅದರ ಮಧ್ಯದಲ್ಲಿ ನಾನು ಸಂಡೇ ಸಾಟರ್ಡೆ ಬೇರೆ ಕಡೆ ವರ್ಕ್ ಮಾಡಿ ಅದರಲ್ಲಿ ಆಗ ನನಗೆ 3.5-4 ರೂಪಾಯಿ ಹಣ ಸಿಕ್ತಿತ್ತು ಸೊ ಅದರಲ್ಲಿ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನಾನು 25 ಪೈಸಾ ಕೊಟ್ಟು ಬಸ್ಸಲ್ಲಿ ಶಾಲೆಗೆ ಹೋಗ್ತಿದ್ದೆ ರಿಟರ್ನ್ ಬರೋತ್ತಿಗೆ ನಡ್ಕೊಂಡು ಬರ್ತಿದ್ರು ಕೆಲವು ಟೈಮ್ಗಳು ಆರೆಯ ಕಾಟಗಳು ಆಗಲೂ ಇತ್ತು ಸೊ ಎಲ್ಲ ಫ್ರೆಂಡ್ಸ್ಗಳ ಮನೆಯಲ್ಲಿ ಲೇಟ್ ಆದ್ರೆ ಫ್ರೆಂಡ್ಸ್ಗಳ ಮನೆಯಲ್ಲಿ ಹೋಗಿ ಎಷ್ಟೊತ್ತಿಗೆ ಬಿಡ್ತಾ ಇತ್ತು ಎಷ್ಟೊತ್ತಿಗೆ ಮನೆ 10 ಗಂಟೆಗೆ ಶಾಲೆ
ನಾಲ್ಕು ಗಂಟೆಗೆ ಬಿಡ್ತಿದ್ರು, ಹನ್ನೆರಡುವರೆಯಿಂದ ಒಂದು ಗಂಟೆವರೆಗೆ ಲಂಚ್ ಬ್ರೇಕ್ ಇತ್ತು, ನಾಲ್ಕು ಗಂಟೆಗೆ ಶಾಲೆ ಬಿಡ್ತಿದ್ರು. ನಾಲ್ಕು ಗಂಟೆ ಶಾಲೆ ಬಿಟ್ಟೆ ಮತ್ತೆ ನಾನು ಅಲ್ಲಿಂದ 17-18 ಕಿಲೋಮೀಟರ್ ನಡೀತಿದ್ದೆ. 18 ಕಿಲೋಮೀಟರ್ ನಡೀತಿದ್ದೆ. ನಿಮ್ಗೆ ಅಂದಾಗ 18 ಕಿಲೋಮೀಟರ್ ಮನೆ ತಲುಪಲಿಕ್ಕೆ ಎಷ್ಟು ಸಮಯ ತಾಗ್ತಾ ಇತ್ತು? ಆನಂತರ ಒಂದು 3.5 hours ಮೇಲೆ ಆಗ್ತಿತ್ತು. ಅಂದ್ರೆ 4:30 ಬಿಟ್ರೆ ಏಳು ಗಂಟೆವರೆಗೆ ಏಳುವರೆ ಮನೆಗೆ ಆಗ್ತಿತ್ತು. ಈ ಕೊಡಗು ಅಂತ ಹೇಳುವಾಗ ಅಲ್ಲಿ ಅಂದ್ರೆ ಕಾಡು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿ ಅಂತ ಅದು ಮೊದಲೇ ಇತ್ತು. ಅಂದ್ರೆ ಕಾಡು ಪ್ರಾಣಿಗಳದ್ದು ಈಗ ಇನ್ನೂ ಜಾಸ್ತಿ ಆಗಿದೆ, ಬಟ್ ಆಗ ಅಷ್ಟು ಇರ್ಲಿಲ್ಲ. ಬಟ್ ಇದಕ್ಕೊಂಡೆ ಹೋಗ್ಬೇಕಾಗ್ತದೆ ನಾವು. ಅಂದ್ರೆ ನಮ್ಮ ಕಡೆ ಅಂತ ಹೇಳಿದ್ರೆ ಒಂದು 5 acres 6 acres 10 acres 25 acres ಒಂದೊಂದು ಮನೆಗಳು, ಗುಡ್ಡೆ ಮನೆಗಳು. ಈಗ ನಾವು ನಗರದಲ್ಲಿ ಕಾಣುವ ಹಾಗೆ ಫ್ಲಾಟ್ಗಳು ಪಕ್ಕದಲ್ಲಿ ಮನೆಗಳು ಇರ್ತಾ ಇರಲಿಲ್ಲ. 5 acres ಒಂದು ಮನೆ ಅಂದ್ರೆ ಅತಿ ಕಡಿಮೆ 1 kilometer 2 kilometer ಅಂತರದಲ್ಲಿ ಒಂದೊಂದು ಮನೆ ಕಾಣ್ತಾ ಇತ್ತು. ಈಗಲೂ ಅದೇ ತರ ತೋಟಗಳು ಇರುವಂತ ಹಳ್ಳಿಗಳಲ್ಲಿ ದೂರ ದೂರಗಳೇ ಮನೆ ಇದೆ. ಈಗ ಅಂದ್ರೆ ಮಕ್ಕಳುಗಳು ಜಾಸ್ತಿ ಆದ ಮನೆ ಅದ್ರಲ್ಲಿ ಡಿವೈಡ್ ಆಗಿ ಡಿವೈಡ್ಸ್. ನನ್ನ ಟೈಮಲ್ಲಿ ಅಂತ ಹೇಳಿದ್ರೆ ದೂರ ದೂರಗಳ ಮನೆಗಳು, ಇಲ್ಲಿ ಯಾರಾದ್ರೂ ಏನೋ ಎಮರ್ಜೆನ್ಸಿ ಕರೆದ್ರು ಕೇಳುವಂತದಿಲ್ಲ. ಈಗಲೂ ನನ್ನ ಮನೆಯ ಕಂಡೀಷನ್ ಅದೇ ತರ ಇದೆ. ಅಂದ್ರೆ 5 kilometer 2 kilometer 3 kilometer ಅಲ್ಲಿ 5, 6, 7 ಮನೆಗಳು. ಅಂದ್ರೆ ದೊಡ್ಡ ದೊಡ್ಡ ಎಸ್ಟೇಟ್ಗಳು, ನನ್ನ ಏರಿಯಾದಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಅವರಿದ್ದ. ನಾನು ಭಾರಿ ಕಷ್ಟ ಅಂತ ಪಟ್ಟು ರಿಜಿಸ್ಟ್ರೇಷನ್ ಮಾಡಿ ಈಗ ಮಂಗಳೂರಿನಲ್ಲಿ ನೆಲೆಸಿದ್ದೀನಿ. ನಾನು 1990 ಇಲ್ಲಿ ಮಂಗಳೂರಿಗೆ ಬಂದಿದ್ದೇನೆ. ಸೊ ಈಗ ಸ್ಟಿಲ್ ನಾನು ಮಂಗಳೂರಲ್ಲೇ ಇದ್ದೇನೆ. ಸರ್, ಒಂದಿಷ್ಟು ನಿಮ್ಮ ಬಗ್ಗೆ, ನಿಮ್ಮ ಜೀವನ ಅನುಭವಕ್ಕೆ ಮತ್ತು ನಿಮ್ಮ ಶಿಕ್ಷಣ ಮತ್ತು ಬಾಲ್ಯದ ಬಗ್ಗೆ ಒಂದು. 1947 ನಾನು ಹುಟ್ಟಿದ್ದು ಬಂದರದಲ್ಲಿ, ಮಂಗಳೂರಿನ ಬಂದರಿನಲ್ಲಿ. ಮತ್ತೊಬ್ಬ ನಮ್ಮ ಇವರ ಹಾಗೆ ಸ್ವಲ್ಪ ಬರ್ತನ ಕಷ್ಟ ಎಲ್ಲ ಇತ್ತು. ಜಾಯಿಂಟ್ ಫ್ಯಾಮಿಲಿ ಲಾಸ್ ಇತ್ತು. ಅದೇ ಮಂಜೇಶ್ವರಿಗೆ ಹೋಗಿದ್ದವು, ಕೆಲವಿದ್ದವು, ಕೆಲ ಸಮಯ ವಿಟ್ಲದಲ್ಲಿ ಸಹ ಇದ್ದೆವು. 1981 ಸ್ವಲ್ಪ ಚೇತರಿಸಿಕೊಂಡು ಉಲಾರಕ್ಕೆ ಬಂದು ಮನೆ ಮಾಡಿದ್ವಿ. 40 years ಕಳೀತು ಈಗ ಅಮ್ಮ ಕಲ್ಲಾಪುರದಲ್ಲಿ. ಕಲ್ಲಾಪುರ ಮಕ್ಕಳು ಸ್ವಲ್ಪ ಕಳಿತಲ್ಲ, ಒಬ್ಬ ಇಂಜಿನಿಯರ್ ಆಗಿದ್ದಾರೆ, ಒಬ್ಬ ಗರ್ಫ್ಲರ್ ಇದ್ದಾರೆ, ಎಲ್ಲ ಒಳ್ಳೆ ಇದರಲ್ಲಿ ಇದ್ದಾರೆ. ನಾನು ಮನೆಯಲ್ಲಿ ಇದ್ದೇನೆ ರಿಟೈರ್ಡ್ ಆಗಿ. ಒಂದು ಮಂಗಳೂರಿನ ಬಗ್ಗೆ ಹೇಳೋದಾದರೆ, ಒಂದು ಕಾಲದಲ್ಲಿ ನಾನು ಸಣ್ಣದಿರುವಾಗ ಒಂದು ವ್ಯಾಪಾರ ಸೆಂಟರ್ ಆಗಿತ್ತು ಮಂಗಳೂರು. ಈ ಪ್ರದೇಶದ ಕಾಡು ಉತ್ಪತ್ತಿ ಅಡಿಕೆ ಅದೆಲ್ಲೂ ಬಂದು ಮಂಗಳೂರಿಗೆ ಮಾರಾಟ ಮಾಡ್ತೇವೆ ಕಮಿಷನ್. ಅದು ಮಾತ್ರ ಅಲ್ಲ, ಗುಜರಾತ್ನಿಂದ ಇಲ್ಲಿ ಅನಾಜಿ ಇದು ದಿನಸಿ ಬಂದು ಎಲ್ಲ ಉಳಿ ಇಲ್ಲ ಇಲ್ಲಿ ಸಬ್ಬಾರ್ಪೇಣೆ ಎಲ್ಲ ಸಾಧಾರಣ ಹಾಸನ ತನಕ ಇಲ್ಲಿಂದ ಹೋಗ್ತಿದ್ದು ಲಾರಿಯಲ್ಲಿ. 1964 1 hour ಇದು ಸೇತುವೆ ಆಯಿತು. ಆಗ ಟ್ರಾನ್ಸ್ಪೋರ್ಟ್ ಲಾರಿ ಟ್ರಾನ್ಸ್ಪೋರ್ಟ್ ಆಯಿತು. ಹಾಗೆ ನಮ್ಮ ಬುದ್ಧಿವಂತರ ಈ ಅಡಿಕೆ ಕೃಷಿ ಉತ್ಪನ್ನ ಮಾಡುವಲ್ಲ ಬ್ರಾಹ್ಮಣ ಹೆಚ್ಚಾಗದಲ್ಲಿ ಅಡಿಕೆ ತೋಟ ಇರ್ಬೋದು. ಅವ್ರೇನ್ ಮಾಡಿದ್ರೆ 1984 ಕ್ಯಾಂಪ್ಕು ಅಂತ ಮಾಡಿದ್ರು. ಕ್ಯಾಂಪ್ಕು ಅಂತ ಮಾಡುವಾಗ ಅಡಿಕೆ ಎಲ್ಲ ಹಳ್ಳಿಯವರಿಗೆಲ್ಲ ಕ್ಯಾಂಪದಲ್ಲೇ ಮಾತ್ರ ಮಾರಾಟ ಮಾಡುವ ಸೌಲಭ್ಯ ಆಯಿತು. ಮಂಗಳೂರಿಗೆ ಬರುವ ಅವಶ್ಯ ಇರಲಿಲ್ಲ. ಅದು ಮಾತ್ರ ಅಲ್ಲ, ಮಂಗಳೂರು ಡಲ್ಲಾಗ್ತಾ ಬಂತು, ಕಮಿಷನ್ ದಿನಿಸಿಲ್ಲ ಹೋಯ್ತು, ವ್ಯಾಪಾರ ವಹಿವಾಟು ಕಡಿಮೆ ಆಯ್ತು. ಮತ್ತೆ ಇಲ್ಲಿಂದ ಇಲ್ಲಿ ಹೋಲ್ಸೇಲ್ ವ್ಯಾಪಾರ ಬಂದರದು ಅನಾಜಿ ಅದು ಉಂಟಲ್ಲ ದಿನಸಿ ಅದೆಲ್ಲ ಹೋಯ್ತು. ಕೆಲವು ಅಂಗಡಿಗಳಿಗೆ ಈಗ ಇದು 36 ಹಂಚಿನ ಕಾರ್ಖಾನೆ ಇತ್ತು. ಈ ನಮ್ಮದೆಲ್ಲ ಈಗಿನ ಟ್ಯಾರಸ್ ಎಲ್ಲ ಬಂದ ನಂತರ ಅದು ಕೂಡ ಡಲ್ ಆಗ್ತವೆ. ಲೀಸ್ ಲೀಸ್ಲಿ ಮತ್ತು ಅಸ್ಪಿನ್ವಾಲ್ ಮತ್ತೆ ಓಲ್ಕಾಟ್ ಅಂಬಂದು ಅಡಿಕೆ ಅಲ್ಲ ಇದು ಐ ಮೀನ್ ಇದು ಕ್ಯಾಶು ಕ್ಯೂರಿಂಗ್ ಮತ್ತೆ ಕಾಫಿ ಕ್ಯೂರಿಂಗ್ ಕಂಪನಿ ಇದೆಲ್ಲ ಇತ್ತು. ತುಂಬ 1000 ಜನಕ್ಕೆ ಉದ್ಯೋಗ ಇತ್ತು. ಅದೆಲ್ಲವೂ ಹೋಗಿ ಮಂಗಳೂರಿನಲ್ಲಿ ಒಂದು ವ್ಯಾಪಾರ ಹಣ ಉತ್ಪಾದನೆ ಮಾಡುವಂತಹ ಎಲ್ಲ ವ್ಯಾಪಾರ ಇದೆಲ್ಲ ಹೋಗಿ ಹಣ ಖರ್ಚು ಮಾಡುವಂತ ಮಾಲ್ಗಳಾಗಿರ್ಬೋದು, ರೀಡಿಂಗ್ಗಳಾಗಿರ್ಬೋದು, ಮತ್ತೆ ಇದು ಎಂಥದ್ದು ಫ್ಲಾಟ್ಗಳಾಗಿರ್ಬೋದು. ನಾನು ಅವ್ರಿಗೆ ಎರಡು ಸೇರಿ ಒಬ್ಬೊಬ್ಬರೊಬ್ಬರು ಅವರು ಫಸ್ಟಿಗೆ ಇಲ್ಲಿ ಫ್ಲಾಟ್ ಸಿಸ್ಟಮ್ ತಂದರು. ಅದಾಗಿರ್ಬೋದು ಮತ್ತು ಜನಸಾಮಾನ್ಯ ಸಂಬಂಧ ಸ್ವಲ್ಪ ಹೇಳಿ ಬೇಕು, ನಾನು ಬಯಸ್ತೇನೆ. ಓಕೆ, ಬರ್ತೇನೆ ಬರ್ತೇನೆ ಮತ್ತೆ ಹೋಗ್ತೇನೆ. ಸೊ ಇಲ್ಲಿ ಫ್ರಾನ್ಸಿಸ್ ಅಂದ್ರೆ ನೀವು ಇವರು ಹೇಳಿದ ಹಾಗೆ ಮಂಗಳೂರಿನ ವಿಷಯ ಬಂದಾಗ ಅಂದ್ರೆ ಇಲ್ಲಿ ಅಂದ್ರೆ ಮೊದಲು ಉತ್ಪನ್ನಗಳು ಇಲ್ಲಿ ಹೆಚ್ಚಾಗ್ತಾ ಇದ್ವು, ಇಲ್ಲಿಂದ ಉತ್ಪನ್ನಗಳು ಹೊರಗೆ ಹೋಗ್ತಾ ಇದ್ವು, ಈಗ ಆಗ್ತಾ ಇಲ್ಲ, ಹೊರಗಿನಿಂದ ಇಲ್ಲಿ ಬರ್ತಾ ಇದೆ ಅಂದ್ರೆ ಇಂಥ ಪ್ರಕ್ರಿಯೆ ಬಗ್ಗೆ ಯಾವತ್ತಿನ ದಿನಗಳ ನೆನಪುಗಳು ಮಾಡ್ಕೊಂಡ್ರೆ ಅಂದ್ರೆ ನೀವು ಶಾಲೆಗೆ ಇಲ್ಲಿ ಮಕ್ಕಳನ್ನು ಸಾಗಿಸ್ತಾ ಇದ್ರಿ, ಅದನ್ನು ಕೂಡ ಇಲ್ಲಿ ಮೆಲುಪು ಹಾಕಿದ್ರೆ ಏನ್ ಅನ್ಕೇ? ನೋಡಿ, ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು 7th class ನನಗೆ ಕನ್ನಡ ಮೀಡಿಯಂ ಸೇಂಟ್ ಸೆಬಾಸ್ಟಿಯನ್ ಅಲ್ಲಿ ಮಾಡಿದೆ. ಈಗ ಅಲ್ಲಿ ಸೇಂಟ್ ಸೆಬಾಸ್ಟಿಯನ್ ಹಾಲ್ ಆಗಿದೆ. ಆ ಶಾಲೆ ಈಗ ತೆರೆದ ಶಾಲೆ ಅವರ ದತ್ತು ಪಡೆದು ಅದನ್ನು ರನ್ ಮಾಡ್ತಾ ಇದ್ದಾರೆ ಸೇಂಟ್ ಸೆಬಾಸ್ಟಿಯನ್ ಕನ್ನಡ ಮೀಡಿಯಂ. ಅಲ್ಲಿಂದ ಪ್ರೌಢ ಶಿಕ್ಷಣವನ್ನು ನಾನು ಪದುವ ಶಾಲೆ ಈಗ ನಾನು ಪ್ರೆಸೆಂಟ್ ಅಲ್ಲಿ ಡ್ಯೂಟಿ ಮಾಡುವ ಹಾಗೆ ಕೆ ಪಿ ಟಿ ಮತ್ತೆ ಬಿಟ್ವೀನ್ ಕೆ ಪಿ ಟಿ ಆ್ಯಂಡ್ ಅಂತೂರ್ ಸರ್ಕಲ್ ನಡುವಿನಲ್ಲಿ ಇರ್ತದೆ ಅಪೋಸಿಟ್ ಕೊಚ್ಚಿನ್ ಬೇಕರಿ.
ಅದು ಹೈಸ್ಕೂಲ್ ಮತ್ತೆ ಪರ್ಲ ಕಾಲೇಜ್ ಅಲ್ಲಿ ನನ್ನ ಪ್ರೌಢ ಆದ ಮೇಲೆ ನಾನು ಆಗ ನಮಗೆ ಮನೆಯಲ್ಲಿ ಕೃಷಿ ಪ್ರಧಾನ ಆದರೆ ತುಂಬಾ ಕಷ್ಟ ಆಗ ಆಗ ಜೀವನ ಅವರು ಹೇಳಿದಾಗೇನೆ ತುಂಬಾ ನಿರ್ವಹಣೆಗೆ ಅಂದ್ರೆ ಆಗ ಈ ಕೇಟರಿಂಗ್ ಮದುವೆ ಎಲ್ಲ ಎಲ್ಲ ಮನೆಯಲ್ಲೇ ಆಗೋದು ಎಲ್ಲ ಹುಡುಗಿಯರಿಗೆ ಜಾಸ್ತಿ ಆಗಿ ಶಿಕ್ಷಣ ಕೊಡ್ತಿರಲಿಲ್ಲ ಗಂಡಸರಿಗೆ ಮಾತ್ರ ತುಂಬಾ ಮಕ್ಕಳು ಕೃಷಿ ಬಿಟ್ರೆ ಬೇರೆ ಆಗ ಜಾಸ್ತಿ ಫೇಮಸ್ ಅಂದ್ರೆ ಬೊಂಬೈ ಬೊಂಬೈ ಹೋಗೋದಂದ್ರೆ ಈಗ ದುಬೈ ಹೋದಾಗೆ ಆದ್ರೆ ದುಬೈ ಅಂತ ಇರಲಿಲ್ಲ 1978 ತನಕ ಗಲ್ಫಿನ ವಿಷಯವೇ ಇಲ್ಲ ಇಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು ಆಗ ಬೊಂಬೈ ಹೋಗೋದಂದ್ರೆ ಸಪೂರ ರೋಡ್ಗಳು ಆಗ ಮುಂಬೈಗೆ ಹೋಗಿದ್ರಾ ಹೋಗುವ ಪ್ರಯತ್ನ ಏನಾದ್ರು ಮಾಡಿದ್ರ ಬೊಂಬೈ ಹೋಗಿದ್ದೇನೆ ಆಗ ಬಾಲ ವ್ಯವಸ್ಥೆಯಲ್ಲಿ ಅಲ್ಲ 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 ಉದ್ಯೋಗವನ್ನು ಅರ್ಕೊಂಡು ಅಲ್ಲಿ ಹೋಗಿದ್ದ ಏನ್ ಕೆಲಸ ಮಾಡಿದ್ರಿ ಅಂತ ಆಗ ತುಂಬಾ ಕಷ್ಟ ಇತ್ತು ನಾನು ಶಾಲೆಗೆ ಹೋಗುವಾಗ ಮನೆಯಲ್ಲಿ ನಮ್ಗೆ ಕೃಷಿಯಲ್ಲಿ ಆಗ್ಬೇಕು ವಿನ ನಾವು 8 ಜನ ಮಕ್ಕಳು ನನ್ನ ಗಂಡದಾಗೆ 5 ಗಂಡ ಗಂಡು ಮಕ್ಕಳು 2 ಹೆಣ್ಮಕ್ಕಳು ಅದರಲ್ಲಿ ಗಂಡು ಮಕ್ಕಳಲ್ಲಿ 3ನೇವೇ ನಾನು ಆಗ ಮತ್ತೆ ಎಸ್ಎಸ್ಎಲ್ಸಿ ಆಗುವಾಗ ತುಂಬಾ ಕಷ್ಟ ಆಯ್ತು ಮನೆಯಲ್ಲಿ ಆಗ ರಜೆಯಲ್ಲಿ 2 ತಿಂಗಳು ನಮ್ಗೆ ರಜೆ ಇರ್ತಿತ್ತು ಏಪ್ರಿಲ್ ಮೇ ಫುಲ್ ಆಗ ರಜೆ ತುಂಬಾ ಇರ್ತಿತ್ತು ಅಕ್ಟೋಬರ್ ನಲ್ಲಿ ಸಹ 1 ತಿಂಗಳೆಲ್ಲ ದಸರಾಗೆ ರಜೆ ಈಗೆಲ್ಲ ರಜೆ ಕಮ್ಮಿ ಆ ಟೈಮಲ್ಲಿ ಸಹ ನಾನು ಮಲೆಂಚದಲ್ಲಿ ಒಂದು ಕೇಂದ್ರ ನರ್ಸರಿ ಅಂತ ಉಂಟು ಅಲ್ಲಿ ರಜೆಯಲ್ಲಿ ಪುಸ್ತಕ ನಂಗೆ ನಿರ್ವಹಣೆಗೋಸ್ಕರ ಮನೆಯಲ್ಲಿ ಕಷ್ಟ ಪುಸ್ತಕ ಹಣ ಬೇಕಲ್ಲ ನಾನಾಗ ಎಂತ ಮಾಡ್ತಿದ್ದೆ ಅಂದ್ರೆ ಆದಿತ್ಯವರ ಸಿಹಿಗೆನೆ ಮನೆಗೆಲ್ಲ ನಮ್ಗೆ ಕರೆಸಿದೆ ಇದ್ದ ದೊಡ್ಡ ರಜೆಯಲ್ಲಿ ನೆಕ್ಸ್ಟ್ ವರ್ಷದ್ದು ಕೆಲಸಕ್ಕೆ ಯೂನಿಫಾರ್ಮ್ ಪುಸ್ತಕಗೆಲ್ಲ ನಾನು ಈ ನರ್ಸರಿ ಕೆಲಸಕ್ಕೆ ಹೋಗ್ತಿದ್ದೆ ಈ ಗಿಡ ಎಲ್ಲ ಅಲ್ಲಿ ನರ್ಸರಿಯಲ್ಲಿ ಇದು ಮಾಡುದು ಮತ್ತೆ ಅವರು ಗೋಬರ್ ಗ್ಯಾಸ್ ಪ್ಲಾಂಟ್ ಎಲ್ಲ ಇನ್ಸ್ಟಾಲ್ ಮಾಡ್ತಿದ್ರು ಈ ದೊಡ್ಡ ದೊಡ್ಡ ಕಾನ್ವೆಂಟ್ ಗಳಿಗೆ ಆಗ ಗೋಬರ್ ಗ್ಯಾಸ್ ನ ಕೆಲಸಕ್ಕೆ ಹೋಗ್ತಿದ್ದೆ ಮತ್ತೆ ನಾನು ಸ್ವಲ್ಪ ಸಮಯ ಪ್ರೆಸ್ ಗೆ ಕೆಲಸ ಹೋಗಿದ್ದೇನೆ ಶಾಲೆ ಹೋಗುವಾಗಲೇ ಮತ್ತೆ ನಾನು ಪ್ರೌಢಶಾಲೆ ಆದ ಮೇಲೆ ನೀವು ದುಡಿತಾ ದುಡಿತಾ ಕಲಿತ್ಕೊಂಡು ಶಿಕ್ಷಣ ನಾನು ಪಿಯುಸಿ ತನಕ ಕಲ್ತಿದ್ದೇನೆ ಪ್ರೌಢಶಾಲೆ ತನಕ ಅಗಲ್ನಲ್ಲಿ ಮಾಡಿದ್ದು ಮತ್ತೆ ನಾನು ಡೇ ಟೈಮ್ ನಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಕೆಲಸಕ್ಕೆ ಹೋಗಿ ಸಂಜೆ ನಾನು ಎಲೋಶಿಯಸ್ ಸಂಜೆ ಶಾಲೆಗೆ ಹೋಗ್ತಿದ್ದೆ ಮತ್ತೆ ನಮ್ಗೆ ಅವಾಗಲೇ ಸಂಜೆ ಸಂಜೆ ಕಾಲೇಜ್ ಅಲ್ಲೇ ಇತ್ತು ಇತ್ತು ಎಲೋಶಿಯಸ್ ನಲ್ಲಿ ಇತ್ತು 40 ವರ್ಷಗಳ ಹಿಂದೆ ಇತ್ತು 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 ನಂತಲ್ಲದು 100 ವರ್ಷ ಹಿಂದೆ ಉಂಟು ತುಂಬಾ ಸಮಯದಿಂದ ಉಂಟು ಹಾಗೆ ಮತ್ತೆ ನನ್ಗೆ ಕಷ್ಟ ಆಯ್ತು ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಮನೆಯಲ್ಲಿ ಬೇರೆ ಇದ್ದಾರಲ್ಲ ಹಾಗೆ ಮತ್ತೆ ನಾನು ನನ್ನ ಓನ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸ್ಟಾರ್ಟ್ ಮಾಡಿದೆ ಮೊದಲು ನಾನು ಬೇರೆಯವರೊಟ್ಟಿಗೆ ಕೆಲಸಕ್ಕೆ ಹೋಗಿ ಅಲ್ಲಿ ನಾನು ವೈರಿಂಗ್ ಎಲ್ಲ ಕಲ್ತಾದ ಮೇಲೆ ನಾನು ನಂದೇ ಓನ್ ಮ್ಯಾಕ್ಸ್ ಎಲೆಕ್ಟ್ರಿಕಲ್ಸ್ ಅಂತ 5 ವರ್ಷ ನಾನು ಓಕೆ ಸರ್ ಸರ್ ಇಲ್ಲಿ ನೀವು ನಾವು ಇದು 3 ಜನರು ಅದು ಒಂದು ಸಾಮಾನ್ಯ ಕ್ವಶನ್ ಇದೆ ನೀವು ಬದುಕಿನಲ್ಲಿರುವ ಆ ಸಮಯದಲ್ಲಿ ಈ ಸೌಹಾರ್ದದ ವಿಷಯಗಳು ಹೇಗಿದ್ವು ಅಂದ್ರೆ ಇವತ್ತು ನಾವು ಅಂದ್ರೆ ಒಬ್ಬರ ಜಾತಿ ಧರ್ಮ ಜಗಳ ರಾಜಕೀಯ ಇದರಲ್ಲಿ ಮುಳುಗಿ ಹೋಗಿದ್ದೇವೆ ನನಗೆ ಅಂತಂದ್ರೆ ನನಗೆ ಜಾತಿ ಧರ್ಮ ಅಂತ ನನಗೆ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಯಾಕಂತಂದ್ರೆ ನಾನೊಂದು ಮಾಜಿ ಸೈನಿಕನಾಗಿ ಸೈನಿಕನಾಗಿ ಸೇರಿದ ಮೇಲೆ ನನಗೆ ಅಲ್ಲಿ ಇದರಲ್ಲಿ ಎಲ್ಲಾ ಜಾತಿ ಅಂತ ಹೇಳೋದು ಇರಲಿಲ್ಲ ಎಲ್ಲಾ ಜಾತಿಗಳು ಅಲ್ಲಿ ಇದ್ದೆ ಅದರಿಂದ ನಾವು ಅಲ್ಲಿ ಬರೀ ಒಂದು ಹೆಣ್ಣು ಒಂದು ಗಂಡು ಅಂತ ನನ್ನ ಭಾವನೆ ಇತ್ತು ಇವತ್ತುವರೆಗೂ ನನ್ನ ಅದೇ ಅಲ್ಲ ನಿಮ್ಮ ಭಾವನೆ ಬಗ್ಗೆ ಅವತ್ತಿನ ದಿನ ಹೇಗಿತ್ತು ನೀವು ಯಾವ ರೀತಿ ಬರಿತಾ ಇದ್ರಿ ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕನಾಗಿ ಯಾವ ರೀತಿ ಬರಿತಾ ಇದ್ರಿ ಅಥವಾ ಆ ಸಮಯದಲ್ಲಿ ಎಜುಕೇಶನ್ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ನಾನು ಕಲ್ತದ್ದು ಮತ್ತು ಕಷ್ಟನೂ ಇತ್ತು ಅಂದ್ರೆ ಫೀಸ್ ಕಟ್ಟಲಿಕ್ಕೆಲ್ಲ ಕಷ್ಟ ಅಂದ್ರೆ ನನಗೆ ನಾವು ಸ್ಟಾರ್ಟಿ 3 ರೂಪಾಯಿ 75 ಪೈಸೆ 3 ರೂಪಾಯಿ 75 ಪೈಸೆ ಅಂತ ಆಗದ ಪೈಸೆ ಲೆಕ್ಕ ಆಗದು ಕಾಸು ಇತ್ತು ಬಟ್ ನಾನು ಎಸ್ಎಲ್ ಇದು ಹೈಸ್ಕೂಲ್ಗೆ ಹೋಗೋದಿಗೆ ನಾನು ಪ್ರೈವೇಟ್ ಹೈಸ್ಕೂಲ್ ಅಮ್ಮ ತಿಂತಿರುವಲ್ಲಿ ಅದು 100 ರೂಪಾಯಿ ಫೀಸ್ ಕಟ್ಟಬೇಕಿತ್ತು ಅದರಲ್ಲಿ ಭಾರಿ ಕಷ್ಟ ಆಗಿತ್ತು ನನಗೆ ಹೇಳ್ಬಾರ್ದು ನನಗೆ ಒಬ್ರು ಡೊನೇಟ್ ಮಾಡಿದ್ರು ಪೂವೆ ಅಂತ ಹೇಳಿ ಒಬ್ರು ಎಲ್ಲಿ ತೀರಿ ಹೋಗಿದ್ದಾರೆ ಅವರು ಅವ್ರಿಗೆ ನನಗೆ 2000 100 ರೂಪಾಯಿ ಅವರು ಆಗಿನ ಕಾಲದಲ್ಲಿ ಸೊ ಇವತ್ತು ಆ 100 ರೂಪಾಯಿ ನಾವು ಚಾಕ್ಲೇಟ್ ತಿಂದು ನಾನು ಇವತ್ತಿಗೂ ಅವರನ್ನು ಸರಿ ನೆನಪು ಇಟ್ಟುಕೊಂಡಿದ್ದೇನೆ ಅವ್ರನ್ನ ಮರೆಯಲಿಲ್ಲ ನಾನು ಅವರ ಮಕ್ಕಳು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿದ್ದಾರೆ ಮತ್ತೆ ಅವರನ್ನು ಇವತ್ತು ನಾನು ಅವರ ಅವರ ಅಜ್ಜ ಮಾಡಿದಂತ ಒಂದು ಇದಕ್ಕೆ ಇವತ್ತು ಅವರ ಜೊತೆ ಚೆನ್ನಾಗಿದೆ ಸರ್ ಸೌಹಾರ್ದದ ವಿಷಯದಲ್ಲಿ ಒಂದಿಷ್ಟು ಮಾತು ನೋಡಿ ಆಗ ಅವ್ರು ಹೇಳಿದಕ್ಕೆ ನಾನು ಅವರಿಗೆ ಸಹಮತ ನಿಜವಾಗಿ ಈಗಲೂ ಸಹ ನಾನು ಹೇಳಿದ್ರು ದೇವರ ಸೃಷ್ಟಿ ಮಾಡಿದ್ದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ನೋಡಿ ಒಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಒಂದು ತಾಯಿ ಲೇಬರ್ ವಾರ್ಡ್ ನಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ಅಲ್ಲ ಯಾರಿಗ ಆಗುದು ಬೇಡ ಒಂದು ಉದಾಹರಣೆಗೆ ತಾಯಿ ತೀರಿ ಹೋಗ್ತದೆ ಆಗಿದೆ ಅಷ್ಟು ನಿಜಾರ್ಜನ ಆ ಮಗುವನ್ನು ಒಂದು ಹಿಂದೂ ಕೊಂಡೋದ್ರೆ ಆ ಸಂಸ್ಕೃತಿಯನ್ನು ಆ ಮಗು ಕಲಿತದೆ ಕ್ರಿಶ್ಚಿಯನ್ ಕೊಂಡೋದ್ರೆ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನು ಕಲಿತದೆ ಮುಸ್ಲಿಂ ಕೊಂಡೋದ್ರೆ ಮುಸ್ಲಿಂ ಯಾರು 3 ಜನ ಕೊಂಡೋಗಿದ್ರೆ ಕಾಡಿಗೆ ಬಿಟ್ರೆ ಕಾಡಿನ ಸಂಸ್ಕೃತಿಯಲ್ಲಿ ಬೆಳೀತದೆ ಬೆಳೆಸುವಂತವರು ದೇವರು ಸೃಷ್ಟಿಕರ್ತರು ಈಗ ನಾವು ಶಾಲೆಗೆ ಹೋಗುವಾಗ
आग जाति विषय यार हर सूफी हँच तुम्हारे नान तंदोर तंदो आग सज्जी शाले अक्रूट बेंड तमडे गुले अर मत तोटील शांत मारी वर्ष के वे चर्च ओपन दिवस प्रति वर्ष शांत मारी हेल्थ सौट सिटियल बुधवार दिवस सिटी संडे नम चर्च निम्दू सह उंट उ जात्रेल वर्षक महाजात्र उंट नोड़ देवर सृष्टिकर्ता आगे और का रीति बेरे नन के का रीति बेरे इवर के का बेरे देवर वे नोड़ ते मकल हुट्रे मकल ब्लड ग्रूप वे नोट मोहम्मद सौहार्द विषय जीवन अनुभव नमेंगे ना बाहर अन्य मनुष्य पॉलीटिक्स पार्टी तुम इतनी आग आगे सह उंट भावने कॉन्स्टिट्यूशन प्रकार पार्टी हकुंट अंत अदान विषय आ पार्टी विषय इंत वो राजकीय मन देश प्रेम इतना देश भक्ति देश के बद्धवा अंदर नो स्वतंत्र निकट भविष्य विषय जन आग ऐन आगे आग वे सौहार्द ऐन मनुष्य मनुष्य द्वेष उंट पॉलीटिक्स कारण पॉलीटिक्स राजकीय कारण कारण परस्पर इदे देश बेलवण पूरकवल आूरकवल विषय देश के अभिवृद्धि पूरक हेल्ता अदा हेल्ता अंत वो तप अभिप्राय जन मुड़ता दुड अनाहुत आई का रीति बरबारदीत ಆದರೆ ಎಲ್ಲರಿಗೂ ಸ್ವಾತಂತ್ರ್ಯವಿದೆ ಎಂಬಂತ ರೀತಿಯಲ್ಲಿ ಒಂದು ರಾಜಕೀಯ ಹಂಚಿಕೆ ಇರಬೇಕಾಗಿತ್ತು ಅದು ಹಾಳಾಗ್ತಾ ಬರ್ತದೆ ಓಕೆ ಇದರ ಮಧ್ಯದಲ್ಲಿ ಮೊನ್ನೆ ಮೊನ್ನೆ ಕೊರೋನಾ ಕಳೆಯಿತು ಸೋ ಕೊರೋನಾ ಸಮಯದಲ್ಲಿ ಅಂದ್ರೆ ಮಕ್ಕಳು ಒಂದಿಷ್ಟು ಕೊರಗಿದ್ರು ಅಂದ್ರೆ ಮನೆಯಲ್ಲಿ ಒಂದಿಷ್ಟು ಕೊರಗಳಿತ್ತು ಸೋ ಈ ವಯಸ್ಕರಾಗಿ ನಿಮಗೆ ಎಂತ ಕೊರಗು ಕಾಣ್ತಿತ್ತು ಅಥವಾ ನೀವು ಹೇಗೆ ಅದನ್ನ ಎಂಜಾಯ್ ಮಾಡಿದ್ರು ಕೊರೋನಾ ಕಾಲದಲ್ಲಿ ಲಾಕ್ ಡೌನ್ ಅವಧಿಯನ್ನ ಅಥವಾ ಲಾಕ್ಡೌನ್ ಅದಲ್ಲಿ ಎಂಜಾಯ್ ಇಲ್ಲ ಬಟ್ ನಾವು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ತೆಗೆದುಕೊಂಡು ಯಾಕಂತ ಹೇಳಿದ್ರೆ ನಾವು ಅದಲ್ಲಿ ಮೀಡಿಯದಲ್ಲಿ ಬರ್ತಿತ್ತು ಮೀಡಿಯದಲ್ಲಿ ನೋಡಿ ಅದು ತುಂಬಾ ಹಾಳಾಗ್ತಾರೆ ಹಾಳಾಗ್ತಿತ್ತು ಅಂತ ಹೇಳಬಾರದು ಅಲ್ಲ ಹೇಳಿ ಹೇಳಿ ನಿಜವಾಗಿಯೂ ನಾವು ನಮ್ಮ ಅನುಭವನ ನೋಡಿಕೊಂಡು ನಾವು ಸೇಫ್ಟಿ ಆಗಿ ಇಟ್ಕೊಂಡಿದ್ವಿ ಏನು ಬಿಸಿನೀರು ಮಾಡಬೇಕು ಅಲ್ಲ ತಗೊಳ್ಳಬೇಕು ಇದು ಸ್ಟೀಮ್ ತಗೊಳ್ಳಬೇಕು ಮಾಸ್ಕ್ ಹಾಕೊಂಡು ಹೊರಗೆ ಹೋಗಬೇಕು ಜನ ಸೇರಿದಲ್ಲಿ ಹೋಗಬಾರದು ಅದಲ್ಲ ನಾವು ಸೇಫ್ ಮಾಡ್ಕೊಂಡಿದ್ರಿಂದ ನಮಗೆ ಸೇಫ್ಟಿ ಆಗಿದೆ ಒಂದು ಒಳಗೆ ಕೂತ್ಕೊಂಡೇ ಇರಬೇಕು ಅನ್ನುವಂತ ಬೇಸರ ಏನಾಗಿದೆ ಏನು ಮಾಡಕ ಆಗಲ್ಲ ಆ ಸಿಚುಯೇಷನ್ ಆ ತರ ಬಂದಿದೆ ಅದರಿಂದ ನಾವು ಆಪರೇಷನ್ ಅದಕ್ಕಾಗಿ ನನಗೆ ಹೊರಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ನಾನು ಮಕ್ಕಳು ಮನೆಯಲ್ಲಿ ಇರಬೇಕಂತ ಮತ್ತೆ ಆಪರೇಷನ್ ಆಯ್ತು ಅದು ಇದು ಆಪರೇಷನ್ ಡಿಸ್ಚಾರ್ಜ್ ಆಗುವಾಗ ಕೊರೋನಾ ಸ್ಟಾರ್ಟ್ ಆಯ್ತು ಎಲ್ಲಿಗೆ ಹೋಗಬಾರದು ಅಂತ ಆದರೆ ಒಂದು ತುಂಬಾ ಬೇಸರದ ನಮ್ಮ ಕುಟುಂಬದವರಲ್ಲೇ ಕೆಲವರು ಈ ಲೋಕ ನಿರ್ಗಮಿಸಿದ್ದಾರೆ ಕೊರೋನಾದಿಂದಾಗಿ ತುಂಬಾ ಬೇಸರದ ಸಂಗತಿ ಕೆಲವೇ ಸಮಯದಲ್ಲಿ ಅವರು ಆದರೆ ನಾವು ಮನೆಯಲ್ಲೇ ಇದ್ದೆವು ಹೊರಗೆ ಹೋಗ್ತಾ ಇರಲಿಲ್ಲ ಮಸೀದಿಗೆ ಆಗಿ ಸ್ವಲ್ಪ ಹೋಗ್ತಾ ಇದ್ದೆವು ಅಲ್ಲದೆ ಮಸೀದಿಯಲ್ಲಿ ಇರಲಿಲ್ಲಲ್ಲ ಆಗ ಎಲ್ಲ ಬಂದಾಗಿತ್ತು ಮನೆಯಲ್ಲೇ ಇದ್ದೆವು ಮಕ್ಕಳು ನಮ್ಮನ್ನು ಮನೆಯಿಂದ ಹೊರಗೆ ಬಿಡ್ತಾ ಇರಲಿಲ್ಲ ಈಗಲೂ ಕೂಡ ನಾನು ಮನೆಯಿಂದ ಮಕ್ಕಳ ಪರ್ಮಿಷನ್ ತೆಗೆದುಕೊಂಡೇ ಬಂದು ಹೋಗಬಾರ್ದು ಅಂತ ಹೇಳ್ತಾರೆ ಅವರು ಮತ್ತೆ ತೊಂದರೆ ಇಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ जनरेशन हिड़े सविद सविद इपत् नूर वर्ष जनरेशन नम्बे प्रथम अनुभव नम्बेलू ना मोरी प्रथम अनुभव याक नईंटीन 20 ಎರಡು ವರ್ಷ ಫ್ಲೂ ಇತ್ತು ಇನ್ಫ್ಲುಯೆನ್ಸಾ ವೈರಲ್ ಆಗಿತ್ತು ಅದು ತುಂಬಾ ಜನಸಂಖ್ಯೆ ಕೋಟಿಗಿಂತ ಮೇಲೆ ಜನಸಂಖ್ಯೆ ಇಡಿ ವರ್ಲ್ಡ್ ನಲ್ಲಿ ಇತ್ತು ಆದ್ರೆ ಒಂದು ವಿಶೇಷ ಅಂದ್ರೆ ಆಗ ಇಡಿ ವರ್ಲ್ಡ್ ಗೆ ಅದು ಹರಡಲಿಲ್ಲ ಯಾಕಂದ್ರೆ ಆಗ ಇಷ್ಟು ಫ್ಲೈಟ್ ಗಳು ಇರ್ತಿರಲಿಲ್ಲ ಮತ್ತೆ ಇಷ್ಟು ಶಿಪ್ ಆಗಲಿ ಜನಸಂಖ್ಯೆ ಅಂದ್ರೆ ಜನಸಂಖ್ಯೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಪ್ರಮಾಣದಲ್ಲಿ ಶಿಪ್ನ ಮುಖಾಂತರ ಇಲ್ಲಾದ್ರೆ ಇದರ ಮುಖಾಂತರ ಒಂದೊಂದು ಏರಿಯಾಕ್ಕೆ ಬಂತು ಅಂದ್ರೆ ಒಂದೊಂದು ಕಂಟ್ರಿಗೆ ಮಾತ್ರ ಬಂದಿತ್ತು ಆ ಕಂಟ್ರಿಯಲ್ಲಿ ಎಫೆಕ್ಟ್ ಆಗ್ತಿತ್ತು
फ्लाइट दिशेली जन बंद आचे हम इडी वर्ल्ड हरडित सरकार नियम गाइडलाइन्स मेले ना अदर विरोध होली मन मन नन ड्यूटी ड्यूटी अंत एणस्ते नानी सेवे को बॉर्डर सेवे तलपाड़ी रात्री हमें मास्क हाकदे डिस्टेंस इले ना तिंदी कौते ने नानु प्रोटेक्ट मे नम एंटर ऐरिया यारू बर नम मन यार इष्ट तनक मत वेद्रे हेदरक नी ना यू हेदरकेब वस्तु नम्बर ना बेजवाबारी आते देवर कलसदू भूमिय मेले ना प्रकृति के यहा विरोध प्रकृति तन नमीतर कोरोना एलू रीति नोड़ अल्ली श्रीमंत बड़व मिडिल क्लास लोअर क्लास मत मिनिस्टर अंत यार अदर एद्रद इष्ट तनक हसिवन सायसर सायकेल दौडवर तर सणवर यले कड़ी आ वर्ग मात्र तले कड़ी आदि कोरोना श्रीमंत मिनिस्टर यारीगू बिड़ीलूद प्रश्न बरतद सण जनरेशन ग्याप प्रश्न निम्ब कालूद नम कालू युवजन इन जनरेशन ग्याप समस्या का अपडेट आग मनस्थिति वयस्क आण युवक स्वीक अथवा नम कष्ट निम्हे गोद युवक 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 अंदर युवक नम गौरव मनोभव हिरी नागरिक बरतने उंट याके आग अभिव्यक्त कुटुंबगळु इत्तु सर मन मिनिमम हत्तु जनर कुटुंब अंत अदक्किंत लेस भारी कम्मी हेळबहुदु नूरल्लि ओंदेरडु इरबहुदु ईग नम्म मनेयल्लि 16 जन कुटुंब इत्तु अल्लि तंदे वन वर्ड आन्सर वन वर्ड वन मैन शो अंद्रे मेन तंदे मादे मग एष्टु दोड्ड अभिमान अन्नुवंतद्दु ओब्बरे निर्वहणे माड्तिद्रु नावेल्लरू अवरिगे सहकार कोड्तिद्रु याकंद्रे हिरियर मातिगे अल्लि बेले इत्तु मत ही मगे नाक वर्ष ना ईद वर्ष आर वर्ष आगे वर्षक टप 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 बीलती हम मिनिमम हत हनर मकल अर सायती आगे इंत वैद्यक चिकित्सक मत ते सरी रेस्ट तीवन पुनः रीबिल्ट अवकाश को कृषि प्रधान इतना के हमले हाँ ನಾವೆಲ್ಲ ಸಣ್ಣ ಇರುವಾಗ ಇಂತದ್ದನ್ನು ನಿಮ್ಮ ತಾಯಿ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ನಮ್ಮನ್ನೆಲ್ಲ ಕಾಲಿಗೆ ಕಟ್ಟಿ ಅಲಸಿನ ಬೀಜ ಮತ್ತೆ ಗಣಸೆಲ್ಲ ಬೇಯಿಸಿ ಹಾಕಿ ನಮ್ಮನ್ನ ಕಟ್ಟಿ ಅವರು ಕೃಷಿಗೆ ಹೋಗ್ತಿದ್ರು ಯಾಕಂದ್ರೆ ಆಗ ಕಾಂಪೌಂಡ್ ವಾಲ್ ಹೀಗೆ ಫ್ಲಾಟ್ ಸಿಸ್ಟಮ್ ಮತ್ತೆ ದೂರ ದೂರ ಮನೆ ಅವರು ಹೇಳಿದ ಹಾಗೆ ನಮ್ಮ ಕೃಷಿ ತೋಡೆಲ್ಲ ಇತ್ತು ಮಕ್ಕಳು ಬಾವಿ ಎಲ್ಲ ಓಪನ್ ಬಾವಿ ಬೀಳ್ತದೆ ಅಂತ ಅದರಲ್ಲೇ ಆಗಬೇಕು ನಿಮ್ಮನ್ನ ಕಾಲಿಗೆ ಕಟ್ಟಿ ಹಾಕಿ ನಮ್ಮನ್ನೆಲ್ಲ ಸಣ್ಣ ಇರುವಾಗ ನಾವು ಸಣ್ಣ ಇರುವಾಗ ಅಂತ ನಾವು ನೋಡಲಿಲ್ಲ ನಮ್ಮ ನಮಗೆ ನಿಮ್ಮ ನೆನಪಿಗೆ ಇಲ್ಲ ನಮಗೆ ನಮ್ಮ ತಾಯಿ ಅಜ್ಜಿ ಅವರೆಲ್ಲ ಹೇಳ್ತಿದ್ರು मत वो नोड़ आग याके जनरेशन ग्याप मत युवक युवतियों नम प्रायदे रिस्पेक्ट याक को नोड़ इतना इपत् वर्ष विषय हिंदे नानुग इपत् साधारण तोदे सविद तोदे अस्ट तनक अभिव्यक्त कुटुंब अभिव्यक्त गल्फ स्टार्ट आयतल अलग स्टार्ट आयु मैग्रेन मैग्रेट आगे स्टार्ट आयु हण बंत हण बंद कूडले नोड़ विद्याभ्यास नोड़ इल्ली शिक्षण संस्थे जास्ती अदाव मत इल्ली जॉब हुडुकी बरोर जास्ती अदाव हल्ली कृषि माडदे इब्बर मक्कळन्नु सिटिगे कळिसलिक्के शुरु माडिदरु इल्ली नीवु हायर शिक्षण कल्त मेले हल्लिगे आजीवनक्के नीवु होगोदिल्ल ऑर्गनाइजेशन्गे होग्तीरि सपूरकवागि सर अन्नोरवरु हेळ्तीरि ई जनरेशन लेशन ग्याप ग्यापिगे मुख्य कारण ओंदनेदागि साहित्य साहित्यदल्लि अभिरुचि हुट्टिसलिक्के बेकागि ಸ್ವಲ್ಪ ಅನಗತ್ಯ ಲೈಂಗಿಕವಾದ ವಿಷಯಗಳನ್ನು ಸ್ವಲ್ಪ ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ತಾರೆ ಮೊದಲನೇದಾಗಿ ಅವಾಗ ಎರಡನೇದಾಗಿ ಸಿನಿಮಾ ಕೂಡ ಮುಂಚಿನ ಹಾಗೆ ನಾವು ಹಿಂದಿನ ಸಿನಿಮಾಗಳ ಇದರಲ್ಲಿ ಬರ್ತದೆ ನಮ್ಮ ಮೊಬೈಲ್ ನಲ್ಲಿ ಎಷ್ಟು ಗ್ಯಾಪ್ ಇತ್ತು ಎಷ್ಟು ಒಂದು ರೆಸ್ಪೆಕ್ಟ್ ಇತ್ತು ಆ ಸ್ಟೋರಿಗೆ
ಹೆಚ್ಚು ಇಂಪಾರ್ಟೆಂಟ್ ಇತ್ತು. ಈಗ ಹಾಗೆಲ್ಲ, ಈಗ ಈಗ ಅದು ಕೂಡ ಹಾಳಾಗಿದೆ. ಅದನ್ನೇ ಜನರೇಷನ್ ಕಾಪಿ ಮಾಡ್ತಾ ಇದೆ. ಈಗ ನಾವು ನಮ್ಮ ಮಕ್ಕಳಿಗೆ ಬೇಕಾದ ಹಾಗೆ ಹೋಗಬೇಕು. ನಾವು ಮಾತ್ರ ಅಲ್ಲ, ಸಾಹಿತಿಗಳು ಅದೇ ರೀತಿ ಹೋಗ್ತಾರೆ, ಅಧ್ಯಾಪಕರು ಅದೇ ರೀತಿ ಹೋಗ್ತಾರೆ. ಅವರಿಗೆ ಹೋದರೆ ಹೋಗದೆ ಲಕ್ಷ ಇಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾನಸಿಕ. ನೀವು ಸೋತಿದ್ದೀರಿ ಅಂತ ಹೇಳ್ತೀರಾ? ಸೋತಿದ್ದೀರಿ ಅಂತ ಹೇಳಿದಿಲ್ಲ, ಆದರೆ ಕೆಲವು ರಿಲಿಜಿಯಸ್ ಬಿಲೀಫ್ ಎಲ್ಲ ಬಾಕಿ ಇದ್ದ ಕಾರಣ ಅದು ಬಾಕಿ ಉಂಟು. ಅದು ಆ ರಿಲಿಜಿಯಸ್ ಬಿಲೀಫು ನಮ್ಮ ಕಮ್ಯುನಿಟಿ ಹೇಳೋದಾದ್ರೆ ಹಿಂದಿಗಿಂತಲೂ ಈಗ ಜಾಸ್ತಿ ಆಗಿದೆ. ಮುಂಚೆ ಅರಬಿ ಓದುವವರಿರಲಿಲ್ಲ, ಅರಬಿ ಭಾಷೆ ಅರ್ಥ ಮಾಡುವವರಿರಲಿಲ್ಲ. ಈಗ ಆಗಿಲ್ಲ, ಈಗ ಸಣ್ಣ ಸಣ್ಣ ಮಕ್ಕಳು ಕೂಡ ಅರಬಿ ಭಾಷೆ ಓಡ್ತಾರೆ, ಕುರಾನ್ ಅನ್ನು ಅರ್ಥ ಮಾಡಿಸ್ತಾರೆ. ಆದ ಕಾರಣ ಹೆಚ್ಚು ಹಾಳಾಗಲಿಲ್ಲ ಸಾಧಾರಣ ಮಟ್ಟಿಗೆ. ಅದು ಜನರೇಷನ್ ಗ್ಯಾಪ್ ಅಥವಾ ನಮ್ಮ ಮಕ್ಕಳ ಮತ್ತು ನಮ್ಮ ನಡುವೆ, ನಾವು ನೋಡಿ ನಾವು ಇದ್ದಾಗ ಫುಲ್ ಕೈ ಶರ್ಟ್ ಒಳ್ಳೆ ಬಟ್ಟೆ, ಇದು ಹಳೆ ಬಟ್ಟೆಗಳಾದ್ರೂ ಇದನ್ನು ವಾಶ್ ಮಾಡ್ಕೊಂಡು ಇಟ್ಕೊಳ್ದು. ಈಗಿನ ಏನಂದ್ರೆ ಈಗ ಕೆಲವು ಪಿಕ್ಚರ್ಗಳು ಬಂದ ಮೇಲೆ, ಟಿವಿಗಳಲ್ಲಿ ಬಂದ ಹ್ಯಾಡ್ಗಳು ಬಂದ ಮೇಲೆ ಮಕ್ಕಳೆಲ್ಲ ಅವರವರ ಪಾಶ್ ಹಾಕೊಂಡು ತಿರ್ಲಿಕ್ಕೆ ಮಾಡ್ಬಿಟ್ಟಿದ್ದಾರೆ. ಬಟ್ ಅದು ನಾವು ನಮ್ಮ ಜನರೇಷನ್ ಅಲ್ಲಿ ಹೇಗೆ ಹೆಚ್ಚು, ಈಗಿನ ಜನರೇಷನ್ ಗಳಲ್ಲಿ ನಮ್ಗೆ ತುಂಬಾ ಒಂಥರ ಇದಾಗ್ತದೆ. ಯಾಕಂತೇಳಿದ್ರೆ ನಾವು ಈಗ ತಡಿಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಅಥವಾ ನನ್ನ ಮಕ್ಕಳಿಗೆ, ನನ್ನ ನಿಜವಾಗಿ ಹೇಳಿದ್ರೆ ನನ್ನ ಮಕ್ಕಳಿಗೆ ನಾನು ಪ್ಯಾಂಟ್ ಹಾಕ್ಲಿಕ್ಕೆ, ನಾನು ಅಪ್ ಟು ಮದುವೆ ಆಗ್ಲಿಕ್ಕೆ ಪ್ಯಾಂಟ್ ಅಂತದ್ದು ಹಾಕ್ಲಿಕ್ಕೆ ನಾನು ಟಿ ಶರ್ಟ್ ಪ್ಯಾಂಟ್ ಹಾಕ್ಲಿಕ್ಕೆ ಬಿಡಲೇ ಇಲ್ಲ ನಿಜವಾಗಿ. ಅವ್ರಿಗೆ ಕೋಪ ಬರಲಿಲ್ಲ, ಇಡೀ ಜಗತ್ತು ಒಂಥರ ಹೋಗ್ತದೆ, ನನ್ನ ಅಪ್ಪ ಬೇರೆ ಕಡೆನೆ ಹೋಗ್ತಾ ಇದ್ದಾನೆ ಅಂತ. ಇಲ್ಲ ಇಲ್ಲ, ನನ್ನ ಇದು ತಿಳಿದ ನನ್ನ ಎರಡು ಮಕ್ಕಳಿಗೂ ನಾನು ಪ್ಯಾಂಟ್ ಹಾಕ್ಲಿ ಬಿಡಲಿಲ್ಲ. ಬಟ್ ನೀವು ಮದುವೆ ಆಗಿ ಗಂಡ ಪ್ಯಾಂಟ್ ಅಂದ್ರೆ ಎರಡು ಮಕ್ಕಳು ಹಾಕ್ಲಿಲ್ಲ, ನಾನು ಎರಡು ಹೆಣ್ಣು ಮಕ್ಕಳು ಹಾಕ್ಲಿಕ್ಕೆ ನಾನು ಬಿಡಲಿಲ್ಲ. ಒಳ್ಳೆ ಎಜುಕೇಶನ್ ಕೊಟ್ಟೆ ಮಕ್ಕಳಿಗೆ, ಅಪ್ ಟು MBA ಮಾಡಿಸಿದೆ. ಬಟ್ ಮದುವೆ ಆದ ಮೇಲೆ ನೀವು ಅವ್ರಿಗೆ ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ನನ್ನ ಮಂದೆ ಇಲ್ಲ. ನಾನು ಅವ್ರಿಗೆ ನಿಜವಾಗಿ ಹೇಳ್ಬಾರ್ದು, ಯಾರು ಬೇಕಾದ್ರೆ ನನ್ನ ಈ ಮೀಡಿಯಾದಲ್ಲಿ ಈಗ ನೋಡಿದವರು ನನ್ನ ಅವ್ರಿಗೆ ಗೊತ್ತಾಗ್ತದೆ. ಈಗ ಜನರೇಷನ್ ಗ್ಯಾಪ್ ವಿಷಯದ ಮಾತಾಡಿದ್ವಿ, ಅಥವಾ ಈಗ ನಾವು ನಮ್ಮ ದೇಶ ಪ್ರೇಮ ಅಥವಾ ಹಬ್ಬ ಹರಿದಿನಗಳು ಅಥವಾ ನಿಮ್ಮ ನಿಮ್ಮ ಬದುಕಿನ ಒಂದು ವಿಶೇಷ ದಿನವನ್ನು ನೆನೆಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅಂತ ಹಾಗೆ ನೋಡಿ. ಈಗ ಮೊದ್ಲೆಲ್ಲ, ಈಗ ನೋಡಿ ನಾವು ಸಣ್ಣ ಇರುವಾಗೆಲ್ಲ ಹಬ್ಬ ಎಂದ್ರೆ ಯಾರು ದೀಪಾವಳಿ ಆಗ್ಲಿ, ಗಣೇಶ ಚತುರ್ಥಿ ಆಗ್ಲಿ, ಕ್ರಿಸ್ಮಸ್ ಆಗ್ಲಿ, ರಂಜಾನ್ ಆಗ್ಲಿ, ಎಲ್ಲ ಒಂದೇ ನಮ್ಗೆ. ಈಗ ನಮ್ಮ ಏರಿಯಾದಲ್ಲಿ ಮದುವೆ ಆಗುವಾಗ ಒಂದು ವಾರ ಯಾರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಇದಿರ್ಲಿಲ್ಲ, ಬೇಯಿಸ್ಲಿಕ್ಕೆ ಇರ್ಲಿಲ್ಲ. ಮದುವೆ ಇಲ್ಲ, ಎಲ್ಲರೂ ಸೇರಿ ಒಂದು ಮಂಟಪ, ಹಾಗೆಲ್ಲ ಹಾಲ್ ಸಿಸ್ಟಮ್ ಇರ್ಲಿಲ್ಲ ನೋಡಿ. ಕೇಟರಿಂಗ್ ಇರ್ಲಿಲ್ಲ, ಹಾಲ್ ಇರ್ಲಿಲ್ಲ, ಎಲ್ಲ ಮನೆಯಲ್ಲಿ ಮಂಟಪ ಹಾಕಿ ಮಾಡುದು. ಆಗ ಈಗ ಎಲ್ಲ ಅಂದ್ರೆ ಮಂಟಪ ಹಾಕಿ ಮಾಡುದು, ಎಲ್ಲರೂ ಸೇರಿ ಮಾಡುದು, ಸೇರಿ ಮಾಡುದು ಮಂಟಪ ಹಾಕ್ಲಿಕ್ಕೆಲ್ಲ ಎಲ್ಲ ನೇಬರ್ನವ್ರು ಎಲ್ಲ ಕೆಲಸವನ್ನು ಎಲ್ಲ ಮನೆ ಸೇರಿ ಮಾಡುದು. ಈಗಿನ ಹಾಗೆ ಕಾಂಟ್ರಾಕ್ಟ್ ಬಿಡೋ ನಮ್ಮ ಕಡೆ ಹಾಗೇನೆ ಇರ್ಲಿಲ್ಲ. ಚಪ್ಪರ ಸೊಪ್ಪು ಈಗ ಎಲ್ಲ ಬಂದಿದ್ದೆ, ಪೆಂಡಾಲ್ ಅಂತದ್ದು ಚೇರ್ ಗಳೆಲ್ಲ ಬಂದಿದೆ, ಉಡ್ಡಂದು ಬೆಂಚ್ಗಳು. ನಮ್ಮ ಮದುವೆ ಟೈಮಲ್ಲೆಲ್ಲ ಈ ಉಡನ್ ಬೆಂಚ್ಗಳು ಒಂದು ಸ್ವಲ್ಪ ಎತ್ತರ ಮಾಡಿ ಬೆಂಚ್ ಕೆಳಗೆ ಒಂದು ಅದಕ್ಕೆ ಕೂತ್ಕೊಳ್ಳಕ್ಕೆ ಊಟ. ಮನೆಗೆಲ್ಲ ಇದು ಇದಾಗ್ಬೇಕಂದ್ರೆ ಬರೀ ಚಪ್ಪರ ಹಾಕಿ ಅದರ ಮೇಲೆ ಈ ಹಲಸಿನ ಎಲೆ ಹಾಕಿ ಅದನ್ನೇ ಕೂತ್ಕೊಳ್ಳಕ್ಕೆ ಅಂತ ನೆರಳು ಮಾಡೋಕೆ ಮಾಡ್ತೀನಿ. ಈಗ ಅಂತ ಹೇಳಿದ್ರೆ ಪೆಂಡಲ್ಗಳು ಬಂದಿದೆ, ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ ಹಾಗೆ ಅಕ್ಕಪಕ್ಕದ ಮನೆಗಳಿಗೆ ನೀವು ಅಂದ್ರೆ ಆಗ ನಾನು ಹೇಳಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನನಗೆ ಎಲ್ಲಾದ್ರ ಭಾವನೆ ಒಂದು ಮದುವೆ ಆದ್ರೆ ಎಲ್ಲಾರು ಅಲ್ಲಿಗೆ ಊಟಕ್ಕೆ ಬರ್ತಿದ್ರು. ಎಲ್ಲ ಅಲ್ಲಿ ಜಾತಿಯಿಂದ ಇರ್ಲಿಲ್ಲ, ಅವರು ಬಂದು ಕೆಲಸ ಮಾಡ್ತಿದ್ರು ಅಲ್ಲಿ. ಕೆಲಸ ಈಗಲೂ ಬರ್ತಾರೆ, ಎಲ್ಲ ಕೆಲಸಗಳಿಗೆ ಬಂದು ಸೇರ್ತಿದ್ರು. ಈಗ ರಾಜ್ಯಕ್ಕೆ ಈಗ ಬೆಳೆಯುತ್ತಾ ಬಂದಾಗ ನಮ್ಮನ್ನೆಲ್ಲ ಇವರು ಮುಸ್ಲಿಮ್ಸ್ ಅವರು ಹಿಂದೂ ಅವ್ರು ಕ್ರಿಶ್ಚಿಯನ್ ಅಂತ ಹೇಳುವಂತ ಒಂದು ಭಾವನೆಯನ್ನು ಹುಟ್ಟಿಸಿ ಜನರನ್ನ ಆಡ ಮನೆಯಲ್ಲಿ ಮದುವೆ ಆಗ್ತಿದ್ದಾಗ ಕುಟುಂಬ ಎಲ್ಲ ಈಗ ಹಾಲ್ ನಲ್ಲಿ ಅದೊಂದು ಒಂದು ಫೇಷನ್ ಆಗಿಬಿಟ್ರೆ ಮತ್ತೊಂದು ಅದೊಂದು ಕರ್ತವ್ಯ ಪೂರ್ತಿ ಮಾಡುವಂತ ಒಂದು ಆ ಪ್ರೀತಿ ಸೌಹಾರ್ದ ನಾನು ಮದುವೆ ಮಾಡಿದೆ ಅವ್ರು ಅವ್ರ ಸಂಸಾರ ಮಾಡಿಕೊಟ್ಟ ಅದನ್ನ ಅಷ್ಟಕ್ಕೆ ಮುಗಿದೋಯ್ತು ಅನ್ನುವಂಥದ್ದು. ಹಬ್ಬದ ಬಗ್ಗೆ ಹೇಳುದಿದೆ ಅಂತ ಕಾಣ್ತಾ ಇಲ್ಲ ಅಂತ ನೋಡ್ತಾ. ಹಬ್ಬದ ಬಗ್ಗೆ ಹೇಳುದಾದ್ರೆ ಮುಂಚೆ ಎಲ್ಲ ಮನೆಗೆ ಹೋಗ್ತಿರ್ಲಿಲ್ಲ, ಏನೂ ಆಗ್ತಿತ್ತು ನಮ್ಮ ಮನೆಯಿಂದ ಆಚೆ ಮನೆಗೆ ಆಚೆ ಮನೆ ಹಬ್ಬಕ್ಕ. ಈಗ ನಾವು ಈಗ ನಮ್ಮ ಸದ್ಭಾನ ವೇದಿಕೆ ಅಂತ ಉಳ್ಳಾಲದಲ್ಲಿ ನನ್ನ ಸೆಕ್ರೆಟರಿ, ನಾವು ಅದೀಗ ಒಂದು ಕ್ರಿಸ್ಮಸ್, ಒಂದು ದೀಪಾವಳಿ, ಮತ್ತೊಂದು ಈದ್ ಮಿಲನ, ಇದನ್ನು ಕಡ್ಡಾಯ ನಾವು ವರ್ಷ ಮಾಡ್ತಾ ಇದ್ದೇವೆ. ಮೊನ್ನೆ ನಿನ್ನೆ ತಾನೇ ನಮ್ಮೊಂದು ಇದು ದೀಪಾವಳಿ ಪ್ರೋಗ್ರಾಮ್ ಆಯಿತು. ಒಂದು ನಾರಾಯಣ ಗುರು ಇದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿಕೊಂಡಿದ್ದೆವು, ಮೂರು ಭಾಷಣ ಇತ್ತು ಒಳಗಿದ್ದೆ, ಇದನ್ನು ಮಾಡ್ತಾ ಇದ್ದೇವೆ ಈಗ. ಆದರೆ
ಮೊದ್ಲಿಗೆ ಈಗ ನಮ್ಮ ಕ್ರಿಸ್ಮಸ್ ಗೆ ಮುಂಚಿನ ದಿವಸ ನಾವು ಸ್ವೀಟ್ಸ್ ನೆಲೆಗಿದ್ವಿ ಕುಸುವಾರ ಅಂತ ಹೇಳ್ತಾರೆ ಅದು ಮೊದಲು ನಾವು ನೇಬರ್ ಗೆ ಕೊಡ್ಲಿಕ್ಕೆ ಇತ್ತು ಮಧ್ಯಾಹ್ನ ಮತ್ತೆ ನಾವು ಇದು ಮಾಡುದು ಅವರ ಸಾಗೇನೆ ಅವರ ದೀಪಾವಳಿಗೆ ಮೊದಲು ನಮ್ಗೆ ತಂದು ಕೊಟ್ಟು ಮತ್ತೆ ಅವರು ಇದು ಮಾಡುದು ನಾವು ಅಷ್ಟು ಅವರ ಈಗ ದೀಪಾವಳಿ ಈಗ ಅಂತ ಇಲ್ಲ ಇಲ್ಲ ಅಂತ ಹೇಳ್ತೀರಾ ಅಲ್ಲ ಇಲ್ಲಿ ಎಲ್ಲ ಕಮ್ಮಿ ಈಗ ಹಳ್ಳಿಯಲ್ಲಿ ಕೆಲವು ಕಡೆ ಈಗ ಉಂಟು ಇಲ್ಲ ಅಂತ ಇಲ್ಲ ನಂದು ಹಳ್ಳಿ ಈಗಲೂ ಈಗ ನನ್ನ ಅಲ್ಲಿ ಎರಡು ಫ್ಯಾಮಿಲಿ ಮುಸ್ಲಿಮ್ಸ್ ಇದ್ದಾರೆ ನಾವು ಅಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಫ್ಯಾಮಿಲಿ ಇಲ್ಲ ನನ್ನಲ್ಲಿ ಎರಡು ಫ್ಯಾಮಿಲಿ ಮುಸ್ಲಿಮ್ಸ್ ಫ್ಯಾಮಿಲಿ ಹೇಳಬಾರದು ನಾವು ನಾವು ಯಾವುದೇ ಒಂದು ಹಬ್ಬಕ್ಕೆ ಹೋದ್ರು ಎಂತದಿಗೆ ಹೋದ್ರು ನಾವು ಅವರನ್ನ ಮೀಟ್ ಮಾಡದೆ ನಾವು ಬರೋದಿಲ್ಲ ಅಂದ್ರೆ ಅಂತ ಒಂದು ಕ್ಲೋಸ್ ರಿಲೇಷನ್ ಈಗಲೂ ಇದ್ದೀವಿ ನಾವು ಡೈಲಿ ಫೋನ್ ಮಾಡ್ಕೊಳ್ತಾ ಅವರಿಗೆ ಅಂದ್ರೆ ಆ ತರ ಭಾವನೆ ಇದೆ ಅದರಲ್ಲಿ ಯಾರು ಇದಿಲ್ಲ ಅಲ್ಲಿ ಒಳ್ಳೆ ತರ ಇತ್ತು ಈಗ ಈಗ ಮಾತ್ರ ಆಗ್ತಾ ಬರ್ತೇವೆ ಬಂದಿದ್ದಲ್ಲದೆ ಮತ್ತೆ ಯಾವ್ದು ಇದಿಲ್ಲ ಆಗಿನ ಕಾಲದಲ್ಲಿ ಎಂತದ್ದು ಒಳ್ಳೇದಿತ್ತು 1986ಕ್ಕಿಂತ ಮೊದ್ಲು ನೋಡಿ ನಮ್ಮ ಜೀವನ ಪದ್ಧತಿ ಎಷ್ಟು ಅನ್ಯೋನ್ಯವಾಗಿತ್ತೆ ಅಂದ್ರೆ ಧರ್ಮದ ವಿಷಯ ಯಾರ ಮನಸ್ಸಿನಲ್ಲಿ ಇಲ್ಲ ನಾನಂತೂ ಎಣಿಸ್ಲೇ ಇಲ್ಲ ಅದೇ ಇನ್ನು 1986ನೇ 1986ರಲ್ಲಿ ಮನೆಯಲ್ಲಿ ಒಲಿಂಪಿಕ್ಸ್ ಗೆ ಟಿವಿ ಬಂತು ಇದೇ ದೊಡ್ಡ ಹುಡುಕಾಯ್ತು ಯಾವಾಗ ಟಿವಿ ಬಂತು ಆವತ್ತಿನ ದಿವಸದಿಂದ ಅಲ್ಲಿ ಜಾತಿ ಧರ್ಮ ಅಂತ ಬಂತು ಯಾಕೆಂದ್ರೆ ಅದರಲ್ಲಿ ಬರುವಂತಹ ಸೀರಿಯಲ್ಸ್ ಅದರಲ್ಲಿ ಬರುವಂತಹ ನ್ಯೂಸ್ ಅದರ ನಂತರ ಇಲ್ಲಿ ಲೋಕಲ್ ಚಾನೆಲ್ಸ್ ಅಂತ ಆಯ್ತು ಬೆಳಗಿಂದ ಸಂಜೆ ತನಕ ಇದನ್ನೇ ತೋರಿಸುದು ಅಂದ್ರೆ ಜನರಲ್ಲಿ ಭಾವ ಸೌಹಾರ್ದವನ್ನು ಬೆಳೆದು ಬಿಟ್ಟು ಒಡಕನ್ನು ತೋರಿಸುವಂತದನ್ನೇ ನೋಡಿ ಒಂದು ಎಕ್ಸಾಂಪಲ್ ಈಗ ಒಂದು ಸ್ಟ್ರೈಕ್ ಕಾಲ್ ಫಾರ್ ಮಾಡಿದ್ರು ಯಾವ್ದೆಂದಾಗ್ಲಿ ಒಂದು ಸ್ಟ್ರೈಕ್ ಕಾಲ್ ಫಾರ್ ಮಾಡಿದ್ರು ಆ ಸ್ಟ್ರೈಕ್ ಕಾಲ್ ಫಾರ್ ಮಾಡಿದ ಮಾರ್ಗದಲ್ಲಿ ಬಸ್ ಉಡಿ ಮಾಡ್ತಾರೆ ಅಂಗಡಿ ಉಡಿ ಮಾಡ್ತಾರೆ ಗೂಡಂಗಡಿ ಕನ್ನಡಿ ಉಡಿತಾರೆ ಏನು ಮಾಡುದಿಲ್ಲ ಮೀಡಿಯಾದವ್ರಿಗೆ ಅದು ಕಾಣೋದೇ ಇಲ್ಲ ಅದೇ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಕೈ ಮೀರಿತ್ತೆ ಅಂತ ಹೇಳುವಾಗ ಲಾಠಿ ಚಾರ್ಜ್ಗೆ ಇದು ಕೊಡ್ತಾರೆ ಎಕ್ಸಾಂಪಲ್ ಹೇಳುದು ನಾನು ಲಾಠಿ ಚಾರ್ಜ್ ಒಂದು ಪೊಲೀಸ್ ಒಬ್ಬನ ಕುಂಡೆಗೆ ಹೊಡೆದದ್ದನ್ನು ಬೆಳಿಗ್ಗೆ ತಂದ ಸಂಜೆ ತನಕ ಅದನ್ನು ತೋರಿಸ್ತಾರೆ ಮೀಡಿಯಾ ನೋಡಿ ಒಂದು ತಪ್ಪನ್ನು 10 ಸಾರಿ ನೀವು ಉಚ್ಚಾರ ಮಾಡುವಾಗ ಅದು ಸತ್ಯ ಅಂತ ಆಗ್ತದೆ ಹೌದಾ ಈಗ ನಮ್ಗೆ ಶಾಲೆಯಲ್ಲಿ ಬಡಿಯುವಾಗ ಮಾಸ್ಟ್ರು ಮನೆಯಲ್ಲಿ ಬಂದು ಹೇಳಿದ್ರೆ ಪುನಃ ಬಿತ್ತು ಮತ್ತೆ 3 ದಿವಸ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಮೋಷನ್ಗೆ ಆಗ್ಲಿ ಯಾವ್ದಕ್ಕೂ ಅಂದ್ರೆ ಸರಸ್ವತಿ ವಿದ್ಯೆ ಕೊಡುವಂತ ಮಾಸ್ಟರ್ ಅಂದ್ರೆ ದೇವರು ಈಗ ನೋಡಿ ಅದೇ ನಾನು ಹೇಳುದು ಡಿಫ್ರೆನ್ಸ್ ಏನಂತ ನೀವು ಕೇಳಿದೆ ಈಗ ಈ ಆಗ ಡೊನೇಷನ್ ಅಂತ ಇರ್ಲಿಲ್ಲ ಈ ದುಡ್ಡಿನ ಇದಂತ ಇರ್ಲಿಲ್ಲ ಈಗ ನೀವು ಶಾಲೆಯಲ್ಲಿ ಒಂದು ಟೀಚರ್ ಒಂದು ಹೊಡೆದ್ರೆ ನೆಕ್ಸ್ಟ್ ಡೇ ಪೇರೆಂಟ್ ಬಂತು ನನ್ನ ಮಕ್ಕಳಿಗೆ ಹೇಗೆ ಹೊಡಿದ್ರಿ ನಾನು ಹ್ಯೂಮನ್ ರೈಟ್ಸ್ ಗೆ ಕಂಪ್ಲೇಂಟ್ ಮಾಡ್ತೇನೆ ನಾನು ಡೊನೇಷನ್ ಕಟ್ಟಿದ್ದೇನೆ ನನ್ನ ಮಗಳಿಗೆ ಹೊಡೆಯುವಂತ ಅಧಿಕಾರ ನೀವು ತಂದೆ ತಾಯಿ ಹೊಡೆದಿಲ್ಲವಾ ಸರಿ ಅದು ಅದು ಅದೇ ನಾನು ಕೇಳುದು ತಪ್ಪು ಇಲ್ಲಿ ಆದದ್ದು ನೋಡಿ ಈ ಕಾನೂನು ಕೆಲವು ಈಗ ಕಾನೂನು ಎಲ್ಲ ಹಾಳಂತ ಹೇಳುದಿಲ್ಲ ಇಂಪ್ಲಿಮೆಂಟ್ ಈಗ ಕಂಪ್ಯೂಟರ್ ಹಾಳಲ್ಲ ಮೊಬೈಲ್ಸ್ ಹಾಳಲ್ಲ ಈಗ ಮೊನ್ನೆ ಮೊದಲು ಲ್ಯಾಂಡ್ ಫೋನ್ ಇರುವಾಗ ನೀವು ಹೊರಗೆ ಹೋದ್ರೆ ಮತ್ತೆ ನೀವು ಮನೆಗೆ ಬಂದ ಮೇಲೆ ನಿಮ್ಗೆ ಸುದ್ದಿ ಸಿಗ್ಬೇಕಿತ್ತು ಏನು ಎಮರ್ಜೆನ್ಸಿ ಇದ್ರೆ ಮನೆಯಲ್ಲಿ ಏನೋ ಸೀರಿಯಸ್ ಆಯ್ತು ಏನಾದ್ರೂ ನೀವು ಕೆಲಸಕ್ಕೆ ಹೋಗಿ ಆಗಿದೆ ಅದ್ರ ಟ್ರಂಕ್ ಕಾಲು ಇಲ್ಲಾದ್ರೆ ಲೆಟರ್ ಮತ್ತೆ ಹಾಗೆ ಈಗ ಏನಿಲ್ಲ ಮೊಬೈಲ್ ಬಂದಿದ್ರಿಂದ ನಮಗೆ ಆನ್ ದ ಸ್ಪಾಟ್ ನಿಮ್ಗೆ ವರ್ಲ್ಡ್ ನ ಯಾವ ಮೂಲೆ ಇದ್ರೆ ಆಗ್ತದೆ ಆದ್ರೆ ಅದನ್ನು ನೀವು ಅಪಾರ್ಥ ಮಾಡಿದ್ರೆ ಅದರ ಒಳಗೆ ಹೋಗಿ ಇಣಿಕಿ ಏನು ಬೇಡದನ್ನು ನೋಡಿದ್ರೆ ನೀವೊಂದು ಮೊಬೈಲ್ ಮತ್ತು ಟ್ರಂಕ್ ಕಾಲ್ ಬಗ್ಗೆ ಮಾತಾಡಿದ್ರಿ ಸರ್ ಟ್ರಂಕ್ ಕಾಲ್ ಗಳ ವಿಷಯ ನಿಮ್ಮ ಹತ್ರ ಏನಾದ್ರು ನೆನಪಿಸ್ಕೊಳ್ಳುವಂತದ್ದು ಏನಾದ್ರು ಇದೆಯಾ ಟ್ರಂಕ್ ಕಾಲ್ ಮುಂಚೆ ಸಾಧಾರಣ ಕೊಚ್ಚಿಗೆ ಎಲ್ಲ ವ್ಯಾಪಾರ ಮಾಡ್ತೇವೆ ನಾವು ಸಾಂಗ್ಸ್ ಇರುವಾಗ ಆಗೊಂದು ಅರ್ಧ ಗಂಟೆ ಮುಂಚೆ ಒಂದು ನಾವು ಇದು ಎಕ್ಸ್ಚೇಂಜ್ ಗೆ ಒಂದು ಬುಕ್ ಮಾಡಿಸ್ಬೇಕು ಒಂದು 10 20 25 ಬಂದ್ರೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಇಲ್ಲದೇ ಇಲ್ಲ ಅದ ನಂತರ ಮಾತಾಡಿದೆ ನಾವು ಕಮ್ಯುನಿಕೇಶನ್ ಇದ್ದಾರೆ ಆದರೂ ಕೂಡ ಆ ಕಾಲದಲ್ಲಿ ವ್ಯಾಪಾರಿ ಈ ಕಾಲಕ್ಕಿಂತ ಚೆನ್ನಾಗಿತ್ತು ಪ್ರಾಮಾಣಿಕಿತ್ತು ಪ್ರಾಮಾಣಿಕತ್ತಿತ್ತು ಎಲ್ಲ ಇತ್ತು ಇಂದು ಅಂಥದ್ದೇನು ಕಾಣುವುದಿಲ್ಲ ಅಷ್ಟು ಕಷ್ಟದಲ್ಲಿ ವ್ಯಾಪಾರ ಮಾಡಿದ್ರೆ ಅಂದ್ರೆ ಅಲ್ಲಿ ಆ ಕಾಲದಲ್ಲಿ ಒಳ್ಳೇದಿತ್ತು ಈಗ ಅಂತ ಒಳ್ಳೇದನ್ನು ಈಗ ಕಾಣುವುದಿಲ್ಲ ಸೊ ಈಗ ಆ ಜನರ ಸಂಪರ್ಕ ವ್ಯವಸ್ಥೆ ಬಗ್ಗೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಟ್ರಾವೆಲ್ ಹೇಳಿದ್ರು ಟ್ರಂಕ್ ಆಗಿ ಮತ್ತೆ ಟೆಲಿಗ್ರಾಮ್ ಹಾಗಂತ ಹೇಳಿದ್ರೆ ಫಸ್ಟ್ ಗೆ ಮ್ಯಾಗ್ನೆಟ್ ಎಕ್ಸ್ಚೇಂಜ್ ಗಳಿದ್ದದು ಅಲ್ಲಿಂದ ಸೆಂಟ್ರಲ್ ಸಿಬಿಎಸ್ ಬಂತು ಯಾಕಂದ್ರೆ ಸೆಂಟ್ರಲ್ ಬ್ಯಾಟರಿ ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟ್ ಅಲ್ಲಿ ಮಾತ್ರ ನಾವಿಗೆ ಪ್ಲಗ್ ಹಾಕಿ ರಿಂಗ್ ಮಾಡ್ಬೇಕು ಈಗ ಮೊದಲು ಜನರೇಟರ್ ಅಲ್ಲಿ ಈ ತರ ರಿಂಗ್ ಮಾಡ್ತಿದ್ವಿ ನಾವು ಫೋನ್ಗೆ ಅದು ಹೋಗಿದ್ರೆ ಕರೆಂಟ್ ಅಲ್ಲಿ ಇಲ್ಲಿ ಹೊಡಿತಿದ್ದು ಅದಾದ್ರೆ ನಾವು ಇಲ್ಲಿ ಫೋನ್ ತೆಗೆದು ಮಾತಾಡ್ತಿದ್ವಿ ಅಲ್ಲಿಂದ ಬಂತು ಸಿಬಿಎಸ್ ಈಗ ಬರೀ ಸೆಂಟ್ರಲ್ ಬ್ಯಾಟರಿ ಅಂದ್ರೆ ಅತಿಮಾತೆ ಮಾಡಿದ್ರೆ ಅವರಿಗೆ ಅಲ್ಲಿ ಎಕ್ಸ್ಚೇಂಜ್ಗೆ ಸಿಗ್ನಲ್ ಆಗ್ತದೆ ಅವ್ರು ಡೈರೆಕ್ಟ್ ಅಲ್ಲಿ ನಮ್ಮ ಕರೆ ಮಾತಾಡಿ ಅವ್ರು ಕೇಳ್ತಾರೆ ಎಲ್ಲಿಗೆ ಬೇಕು ಯಾವ ಕಾಲ ಬೇಕು ಅಂತ ಹೇಳಿ ಮಾಡ್ತಾರೆ ಲೋಕಲ್ಗಳಿಗೆ ಅಂದ್ರೆ
जनरेशन ऐनके बैस्ते युवक युवक निजवा रेस्पेक्ट नान एक्सापल ना साले हादसा मकल के टीचर साले बंद हिंग कूद पाठ मतर हमारे नम कल हंगे हुड़ग साले हमवन मास्टर कुर्तर निंतु मास्टर हिंग व्यक्ति बुक ओद इडी क्लास बुक ओदि इतना पाठ ओद सरी कल तपद्रे मास्टर बुक तपद्रेत अस्टूर इंटरेस्ट तेज कल ना इशोरे मटी बंदी हंगे मकल ओडद्रे नेक्स्ट डे ते ती अंदे विषय विद्यार्थी कलता उन्नत मट के तुम्बा मकल तुम कलियो ಅಂದ್ರೆ ಪೇರೆಂಟ್ಸ್ ಗಳೇ ಇಂಟರೆಸ್ಟ್ ಅಲ್ಲಿ ಕಲಿಸೋರು ಇದ್ದಾರೆ ಟೀಚರ್ಸ್ ಗಳಿಗೆ ಕಲಿಸುವಂತ ಅಲ್ಲ ಈಗಿನ ಪೇರೆಂಟ್ಸ್ ಗಳಿಗೆ ಇಂಟರೆಸ್ಟ್ ಕಾಂಪಿಟೇಷನ್ ಅಲ್ಲಿ ಈಗ ನನ್ನ ಮಗಳು ನನ್ನ ಮಕ್ಕಳನ್ನು ನಾನು ಕಲಿಸಬೇಕು ಫಸ್ಟ್ ಕ್ಲಾಸ್ ಬರಬೇಕು ಅಂತ ಈಗ ನನ್ನ ಎಕ್ಸಾಂಪಲ್ ನನ್ನ ಮಗಳದೇ ನಾನು ಹೇಳ್ತೇನೆ ಅವಳು ಆ ಕ್ಲಾಸ್ ಗೆ ಫಸ್ಟ್ ಬರಬೇಕು ಅಂತ ಅವಳು ಹಾಟ ಮಾಡಿ ಇದು ಕಲಿಸ್ತಾಳೆ ಟೀಚರ್ಸ್ ಅವಳನ್ನ ಕೇಳ್ತಾಳೆ ಏನು ಎಂತ ಕಲಿಸಿದ್ದೀರಾ ಅಂತ ಹೇಳಿ ಮಕ್ಕಳೇನೋ ಬಿಟ್ಟು ಬಂದ್ರೆ ಕೇಳ್ತಾರೆ ಆಗಿನ ಕಾಲದಲ್ಲಿ ಏನು ಇರಲಿಲ್ಲ ನಾವೇ ಬಂದ ಬುಕ್ ಓದ್ಕೊಳ್ಬೇಕು ಅಂದ್ರೆ ನಾವು ಹಾಗೆ ಮಾಡಬಾರದು ನಾವು ಮಕ್ಕಳಿಗೆ ಈಗಿರುವ ಕೆಲವು ಈ ದುಶ್ಚಟ ಉಂಟು ಕೆಲವು ಈ ಬ್ರೇಟಿಂಗ್ ಅಂತ ಇದೆಲ್ಲ ಉಂಟಲ್ಲ ತುಂಬಾ ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕಂದ್ರೆ ಅದರಲ್ಲಾಗುವ ಅನಾಹುತವನ್ನು ಅವರಿಗೆ ಹೇಳಿಕೊಡಬೇಕು ಅನಾಹುತಗಳನ್ನು ಹೇಳಿಕೊಡದಿದ್ದರೆ ಅದು ಜಾಗೃತಿ ಮೂಡುವುದಿಲ್ಲ ಅಂದ್ರೆ ಮತ್ತೊಂದು ವಿಷಯ ಅಂದ್ರೆ ಅನಾಹುತ ಹೇಳಿಕೊಡುವಷ್ಟು ತಾಳ್ಮೆ ನಮಗೆ ಸಹ ಇಲ್ಲ ಮಕ್ಕಳು ಕೇಳಲು ಸಹ ಇಲ್ಲ ಆದರೆ ಈಗ ಹಿರಿಯರಲ್ಲಿ ಸೇರಿಕೊಂಡಂತ ಒಂದು ವ್ಯವಸ್ಥೆ ಮಾಡಬೇಕು ಇನ್ನು ಇನ್ನಾದರೂ ಕೂಡ ಅಂದ್ರೆ ನಮ್ಮ ಮಕ್ಕಳು ಬಾಕಿ ಆಗಬೇಕಲ್ಲ ಮಕ್ಕಳು ಜನರೇಷನ್ ಅದು ಒಳ್ಳೆ ರೀತಿಯಲ್ಲಿ ಬಾಕಿ ಉಳಿಬೇಕಲ್ಲ ಲಿವಿಂಗ್ ಟುಗೆದರ್ ಅಂತ ಎಂತಂತಲ್ಲ ಅದಕ್ಕೆ ಮಾನ್ಯತೆ ಉಂಟು ನಿಜವಾಗಿ ಮಾನ್ಯತೆ ಕೊಡುವಂತದಲ್ಲ ಅದು ಈಗ ನಮ್ಮ ಟೈಮ್ನಲ್ಲಿ ಈ ಸುಸೈಡ್ ಕೇಸ್ ಅಂತ ಕಳೆದಲ್ಲ ನಾವು ಕೇಳಲೇ ಇಲ್ಲ ನಮ್ಮ ನಾವು ಸರಿಯಾಗಿ ಹೋಗುವಂತ ಟೈಮ್ನಲ್ಲಿ ಒಬ್ಬರು ಫೇಲ್ ಆಗಿಬಿಟ್ರು ಅವರು ಸುಸೈಡ್ ಮಾಡ್ತಾರೆ ಈಗ ನಾವು ಈಗ ರೀಸೆಂಟ್ಲಿ ಈಗ ಒಂದು 10-15 ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ದೀವಿ ಮೊದಲೆಲ್ಲ ಯಾವುದೂ ಇಲ್ಲ ಇಲ್ಲ ಫೇಲ್ ಆದ್ರೆ ಓಕೆ ಫೇಲ್ ಆಗಿದ್ದಿದ್ರು ಕಲಿತಾನೆ ಅವ ಕಲೀಲಿ ಆಗ ಮೀಸೆ ಬಂದ್ಬಿಟ್ರು ತೊಂದರೆ ಇಲ್ಲ ಈಗ ಹಂಗಲ್ಲ ಈಗ ನನಗೆ ಮೀಸೆ ಬಂದ್ಬಿಡ್ತು ಹೆಸರಲ್ಲಿ ಬಂದ ಬಾಕಿದವರು ನೆಗಾಡ್ತಾರೆ ಆ ಟೈಮ್ಲಿ ಆಗ ಏನಿರಲಿಲ್ಲ ಆಗ ಅವ್ರು ಕಲಿತು ಇದ್ರು ಪಾಸ್ ಆದ್ರು ಫೇಲ್ ಆದ್ರು ತೊಂದರೆ ಇರಲಿಲ್ಲ ಕಳೆದಾಗಿ ಹೇಳಿದ್ರು ಸರ್ ಅಂದ್ರೆ ಈಗ ಅವನು ಕಲಿಸುವ ಮಟ್ಟ ಮತ್ತು ಜನರ ವಿಮರ್ಶೆ ಮಾಡುವ ಮಟ್ಟ ಉಂಟಲ್ಲ ಮುಂಚಿನ ಗೌರವ ಪೂರ್ಣವಾಗಿಲ್ಲ ಅದನ್ನು ಹೇಳುವ ರೀತಿಯಲ್ಲೇ ನಿಮ್ಮನೆಗೆ ದ್ವೇಷ ಹುಟ್ಟಿಸುವಂತಹ ಕೆಲವು ಪದಗಳನ್ನು ಸೇರಿಸಿ ಅದಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಜನಹಿತವಾದಂತಹ ರೂಪವನ್ನು ಕೊಟ್ಟು ಹೇಳ್ತಾರೆ ವಾಸ್ತವದಲ್ಲಿ ಅದರ ರಿಸಲ್ಟ್ ಅಂತದ್ದು ಜನಹಿತ ಅಲ್ಲ ಗ್ಯಾಪ್ ಹೆಚ್ಚು ಮಾಡುವಂಥದ್ದು ಇವತ್ತಿನ ಜನತೆಗೆ ಏನ್ ಹೇಳಿ ನೋಡಿ ಅವರು ಹೇಳಿದಾಗೆ ಮೊದಲು ಏನಂದ್ರೆ ಒಂದು ಟೀಚರ್ ಅಧ್ಯಾಪಕರು ಒಂದು ಕಲಿಸಿದ್ರೆ ನಿಜವಾಗಿ ಉದ್ದೇಶ ಅವರದ್ದು ಏನಂದ್ರೆ ಈ ಹುಡುಗ ಹುಡುಗಿ ಮುಂದಿನ ಒಂದು ಒಳ್ಳೆ ನಾಗರಿಕನಾಗಬೇಕು ಈಗ ಎಜುಕೇಶನ್ ಅನ್ನೋದು ಪ್ರೊಫೆಷನ್ ಆಗಿ ಹೋಗಿದೆ ಅವರಿಗೆ ಒಂದು ಒಳ್ಳೆ ಉದ್ಯೋಗ ಸಿಗಬೇಕು ಅನ್ನೋದು ಅಲ್ಲ ಈಗ ಮನಿ ಮೆಷಿನ್ಸ್ ಖಾಲಿ ಕಲಿಬೇಕು ಹುದ್ದೆಯಲ್ಲಿ ಇರಬೇಕು ದೊಡ್ಡದು ಅಷ್ಟೇ ನಾನು ನನ್ನ ನೋಡಿ ಜ್ಞಾನ ಅರ್ಜನೆ ಅಂದ್ರೆ ಅದರ ಅರ್ಥ ಎಂತ ಜ್ಞಾನ ಮತ್ತೆ ಅರ್ಜನೆ ಆಕ್ಚುಲಿ ಅದು ಎರಡು ವಿವಿಧ ಪದಗಳು ಸೆಪರೇಟ್ ಪದಗಳು ಜ್ಞಾನ ಎಂದರೆ ಖಾಲಿ ಜ್ಞಾನವನ್ನು ನಾನು ಮೊದಲು ನಾನು ಸ್ವೀಕರಿಸುವುದು ಅರ್ಜನೆ ಎಂದರೆ ನಾನು ಸ್ವೀಕರಿಸಿದ ಜ್ಞಾನವನ್ನು ಇನ್ನೊಬ್ಬನ ಒಳಿತಿಗಾಗಿ ಉಪಯೋಗಿಸಿದಕ್ಕೆ ಜ್ಞಾನ ಅರ್ಜನ ಅಂತ ಹೇಳೋದು ಈಗ ಹೇಗೆ ಅಂದ್ರೆ ಅದು ಮೊದಲು ಇತ್ತು ನಾವು ಕಲಿಯುವಾಗ ಈಗ ಇವರು ಹೇಳಿದಾಗೆ ಬೆತ್ತ ಇಟ್ಟು ಮೊದಲು ಟ್ಯೂಷನ್ ಅಂತ ಇರಲಿಲ್ಲ ಇಲ್ಲವೇ ಇರಲಿಲ್ಲ ನಾವು ಕಲಿತುವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಒಂದು ವರ್ಷ ಕೂತ್ಕೊಳ್ತೇನೆ ಓಪನ್ ಆಗಿ ಹೇಳೋದು ಇದ್ದದನ್ನು ಹೇಳೋದಕ್ಕೆ ಏನು ಇದರಲ್ಲ ಆಗ
आग ट्यूशन अंदर हेगेंद्रे अवरिगे टीचर नवरिगे ओंदु 60 मक्कळु इद्दरे यारु स्वल्प दड्डरेल्ल गोत्तिरुत्तित्तु अवरिगे क्लास आद मेले निल्लिसिद्रु निल्लिसि पुनः अवरन्नु स्वल्प कलिसि अल्ल उत्तेजन कोट्टु अवरन्नु इदु माड्तिद्रु ईग एनिल्ल ईग अंद्रे कॉम्पिटिटिव वर्ल्ड आगिदे इंटरनेशनल मेथड फॉलो अप माड्लिक्के शुरु आडिद मेले सरि ओके सर ओंदिष्टु नावु अंद्रे मध्ये आरंभदल्लि हेळुवागे जीवन अनुभव मेलकु हाकुव अवकाशवन्न निमगे कोट्टिद्दीवि निम्म मूलक नम्म वीक्षकरु नोड्ता इद्दारे अवरिगू कूड आ दिनगळु नेनपागलि अन्नुवंतद्दु मत्तु आ मूलक अंद्रे निमगे इल्लि अवकाश एनु सिक्किदेयो इवत्तिन दिनदल्लि ಇಂತ ಅವಕಾಶಗಳು ಮನೆಯಲ್ಲಿ ಕೂತು ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಅಂದ್ರೆ ಹೇಳಲಿಕ್ಕೆ ಆಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಜೊತೆ ಕೂತ್ಕೊಳ್ಳುವಷ್ಟು ಪುರುಸತ್ತು ಅವರಿಗೂ ಇಲ್ಲ ನಿಮಗೂ ಇಲ್ಲ ಅಂದ್ರೆ ನಿಮಗೆ ಅಂತ ಹೇಳಿದ್ರೆ ವಯಸ್ಕರಿಗೂ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಸೋ ಆದ್ದರಿಂದ ಈ ಮೂಲಕವಾದರೂ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಜೊತೆ ಕರೆದು ಮಾತಾಡಿದ್ದೇವೆ ಸೋ ನಿಮ್ಮ ಜೀವನ ಅನುಭವ ನಮ್ಮ ಜೊತೆ ಹಾಕಿಕೊಂಡಿದ್ದೀರಿ ಸೋ ಎಂ ಬಿ ರಾಜ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಧನ್ಯವಾದ ಹಾಗೆ ಮೊಹಮ್ಮದ್ ಅನ್ವರ್ ಕಲ್ಲಪ್ಪ ನಿಮಗೆ ಧನ್ಯವಾದ ಹಾಗೆ ಫ್ರಾನ್ಸಿಸ್ ಮ್ಯಾಗಜಿನ್ ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಸೋ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ